ನಮಸ್ತೆ ಎಲ್ಲರಿಗೂ. 5 ಮತ್ತು 6 ನವೆಂಬರ್ 2020 ಕರೆಂಟ್ ಅಫೇರ್ಸ್ ತರಗತಿಗಳಿಗೆ ತಮಗೆ ಸ್ವಾಗತ. ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತಮ್ಮಲ್ಲಿ ಯಾರಾದರೂ PC PSA ಎಕ್ಸಾಮ್ಸ್ಗೆ ತಯಾರಾಗ್ತಿದ್ರೆ, ನಮ್ಮಲ್ಲಿ 3ನೇ ತಾರೀಕಿಂದ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತದೆ ಕನ್ನಡ ಮಾಧ್ಯಮದಲ್ಲಿ. KS ಗೆ ತಯಾರಾಗುವಂಥವ್ರಿದ್ರೆ Mission KS ಅಂತ ಹೇಳಿ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತದೆ. 4ನೇ ನವೆಂಬರ್ ಮತ್ತು 5ನೇ ನವೆಂಬರ್ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಇರುತ್ತೆ. ತಾವು ಇದಕ್ಕೆ ಎನ್ರೋಲ್ ಆಗಬಹುದು. ಎನ್ರೋಲ್ ಆಗಬೇಕಾದ್ರೆ ನನ್ನ ಕೋಡ್ DHRUVA10 ಯೂಸ್ ಮಾಡಿ. ತಮ್ಮ ಎಕ್ಸಾಮ್ಸ್ಗಳಿಗೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ರಾತ್ರಿ 8 ಗಂಟೆಗೆ ನಾವು ಡೈಲಿ ಟೆಸ್ಟ್ ಚಾಂಪಿಯನ್ಶಿಪ್ ಮಾಡ್ತಾ ಇದ್ದೀವಿ, ಮಂಡೇ ಟು ಸ್ಯಾಟರ್ಡೆ. ಸೊ ಇದನ್ನು ಕೂಡ ತಾವು ಅಟೆಂಡ್ ಮಾಡಬಹುದು. ಈ ಕರೆಂಟ್ ಅಫೇರ್ಸ್ ಸರಣಿಯಲ್ಲಿ ಬರ್ತಾರಂತಹ ಎಲ್ಲ ವಿಡಿಯೋಗಳನ್ನ ತಾವು ಆಕ್ಸೆಸ್ ಮಾಡಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಅನ್ಅಕಾಡೆಮಿ KPSC ಕರೆಂಟ್ ಅಫೇರ್ಸ್ ಅಂತ ಹೇಳಿ. ಸೊ ಟೆಲಿಗ್ರಾಮಲ್ಲಿ ಹೋಗಿ ಅನ್ಅಕಾಡೆಮಿ KPSC ಕರೆಂಟ್ ಅಫೇರ್ಸ್ ಅಂತ ಹೇಳಿದ್ರೆ ನಮ್ಮ ಚಾನಲ್ ಬರುತ್ತೆ. ಅಥವಾ ಕನ್ಫ್ಯೂಸ್ ಆಯಿತು ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಈ ಒಂದು ಚಾನಲ್ನ ಲಿಂಕ್ನನ್ನು ಹಾಕಿದ್ದೀನಿ. ಓಕೆ, ಸೊ ಇಲ್ಲಿ ನಾವು ವಿಡಿಯೋಗಳು ಅಷ್ಟೇ ಅಲ್ಲದೆ ಡೈಲಿ ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ಏನಿರುತ್ತೆ, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಪ್ಡೇಟ್ಸ್ ಏನಿರುತ್ತೆ, ಗೈಡೆನ್ಸ್ ಏನಿರುತ್ತೆ, ಅದನ್ನು ಹೇಗೆ ಓದ್ಕೊಳ್ಬೇಕು, ಪ್ಲಸ್ ಅದ್ರ ಮೇಲೆ ಕ್ವಶನ್ಸ್ ಯಾವ ರೀತಿಯಲ್ಲಿ ಬರುತ್ತೆ, ಸೊ ಪೋಲ್ಗಳನ್ನ ಕಂಡಕ್ಟ್ ಮಾಡೋಂಥದ್ದು, ಕ್ವಿಜ್ಗಳನ್ನ ಕಂಡಕ್ಟ್ ಮಾಡೋಂಥದ್ದು ಎಲ್ಲನೂ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಓಕೆ, ಸೊ ಇಂಟ್ರೆಸ್ಟ್ ಇದ್ದಂಥವರು ಈ ಒಂದು ಚಾನಲ್ನ ಜಾಯ್ನ್ ಆಗ್ಬೋದು. ನೆಕ್ಸ್ಟ್, ಇವತ್ತಿನ ಮೊದಲ ಟಾಪಿಕನ್ನು ನೋಡೋಣ. ಸೊ ವಿಶ್ವನಗರಗಳ ವರದಿ 2020. ಸೊ ವಿಶ್ವನಗರಗಳ ವರದಿ 2020 ರಿಲೀಸ್ ಮಾಡಿದಂತಹ ಸಂಸ್ಥೆ ಯಾವುದಪ್ಪ ಅಂತಂದ್ರೆ UN Habitat ಅಂತ ಹೇಳಿ. ಓಕೆ, ಯುನೈಟೆಡ್ ನೇಷನ್ಸ್ ಹ್ಯಾಬಿಟ್ಯಾಟ್ ಅಂತ ಹೇಳಿ ಈ ಸಂಸ್ಥೆಯ ಹೆಸರು. ಓಕೆ, ಸೊ ಇದೊಂದು ವಿಶ್ವಸಂಸ್ಥೆಯ ಒಂದು ಪ್ರಮುಖವಾದಂತಹ ಒಂದು ಸಂಸ್ಥೆ ಆಗಿದೆ ಅಂತ ಹೇಳ್ಬೋದು. ಸೊ ಬೇಸಿಕಲಿ ಇಟ್ ಲುಕ್ಸ್ ಇನ್ ಟು ಅರ್ಬನೈಸೇಷನ್. ಸೊ ಜಗತ್ತಿನಲ್ಲಿ ಯಾವ ರೀತಿಯಲ್ಲಿ ನಗರೀಕರಣ ನಡೀತಾ ಇದೆ, ಸೊ ಅದರ ಒಂದು ದೃಷ್ಟಿಕೋನ ಯಾವ ರೀತಿಯಲ್ಲಿದೆ, ಆ ಡೈರೆಕ್ಷನ್ ಯಾವ ರೀತಿಯಲ್ಲಿದೆ, ಅದನ್ನ ನೋಡುವಂಥದ್ದು UN Habitat. ಓಕೆ, ಸೊ ಇವರು ಒಂದು ವರದಿಯನ್ನು ತರ್ತಾರೆ. ಏನಾದ್ರ ವರದಿ ಅಂತಂತಂದ್ರೆ ವಿಶ್ವ ನಗರಗಳ ವರದಿ. ಸೊ ಇದರ ಶೀರ್ಷಿಕೆ ಏನಿಟ್ಟಿದ್ದಾರೆ 2020 ಅಂತ ನೋಡ್ಕೊಂಡಾಗ, ಸುಸ್ಥಿರ ನಗರೀಕರಣದ ಪ್ರಾಮುಖ್ಯತೆ ಅಂತ ಹೇಳ್ತಾರೆ. ಸೊ ಅಂದ್ರೆ ವ್ಯಾಲ್ಯೂ ಆಫ್ ಸಸ್ಟೈನಬಲ್ ಅರ್ಬನೈಸೇಷನ್. ಓಕೆ, ಸೊ ಈಗ ಸಸ್ಟೈನಬಲ್ ಅರ್ಬನೈಸೇಷನ್ ಅಂತಂದ್ರೆ ಏನು ಅನ್ನೋದು ಮೇಜರ್ ಪ್ರಶ್ನೆ ನಮಗೆ ಬರುತ್ತೆ. ಸೊ ಈಗ ಅರ್ಬನೈಸೇಷನ್ ಅಂತಂದ್ರೆ ಏನಪ್ಪ, ಸಿಟಿ ಡೆವಲಪ್ಮೆಂಟ್ ಅಂತಂದ್ರೆ ನಾವು ಕರಿತೀವಿ. ಅಂದ್ರೆ ಹಿಂದೆ ಕೂಡ ಡಿಸ್ಕಸ್ ಮಾಡಿದ ರೀತಿಯಲ್ಲಿ ಯಾವುದೇ ಕಂಟ್ರಿ ಡೆವಲಪ್ ಆಗ್ತಾ 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 ಏನಾಗುತ್ತೆ, ಅಲ್ಲಿರುವಂತಹ ಅರ್ಬನೈಸೇಷನ್ ಹೆಚ್ಚುತ್ತಾ ಹೋಗುತ್ತೆ ಅಲ್ವಾ, ನಗರೀಕರಣ ಹೆಚ್ಚುತ್ತಾ ಹೋಗುತ್ತೆ. ಈಗ ತಾವು ಕೂಡ ನೋಡಿರ್ಬೋದು, 1947 ಬೆರಳೆಣಿಕೆಯಷ್ಟು ಇದ್ದಂತಹ ನಗರಗಳ ಸಂಖ್ಯೆ ಭಾರತದಲ್ಲಿ ಇವತ್ತು 500 ದಾಟಿದೆ ಅಲ್ವಾ. ಸೊ ಸಾಕಷ್ಟು ನಗರ ಮತ್ತು ಪಟ್ಟಣಗಳು ಡೆವಲಪ್ಮೆಂಟ್ ಆಗಿದೆ. ಸೊ ಸಿಟೀಸ್ ಅಲ್ಲಿ ಸಾಕಷ್ಟು ಹೈರಾರ್ಕಿಗಳಿದಾವೆ. ಸೊ ನಗರಗಳಿರಬಹುದು, ಪಟ್ಟಣಗಳಿರಬಹುದು, ಮೆಗಾ ಸಿಟಿಗಳಿರಬಹುದು, ಮಿಲಿಯನ್ ಸಿಟಿಗಳಿರಬಹುದು ಅಲ್ವಾ, ಮೆಟ್ರೋಪಾಲಿಟನ್ ಸಿಟಿ ಇರಬಹುದು, ಡಿಫ್ರೆಂಟ್ ಹೈರಾರ್ಕೀಸ್ ಅಲ್ಲಿ ನಾವು ಸಿಟಿಗಳನ್ನ ನೋಡ್ಕೊಳ್ತಾ ಹೋಗ್ತೀವಿ. ಸೊ ಮೆಗಾ ಸಿಟಿಗಳು ಎಷ್ಟು ಡೆವಲಪ್ ಆಗ್ತಾ ಹೋಗುತ್ತೆ, ಅಷ್ಟು ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಅರ್ಬನೈಸೇಷನ್ ಅನ್ನೋದು ಇವಾಗ ತುಂಬಾ ಮುಖ್ಯವಾದಂತಹ ಒಂದು ಬೆಳವಣಿಗೆಯ ಭಾಗನೇ ಆಗ್ಬಿಡಿದೆ ಅಂತ ನಾವು ಹೇಳ್ಬೋದು. ಸೊ ಯಾವ ಒಂದು ದೇಶ ಅತಿ ಹೆಚ್ಚು ಬೆಳವಣಿಗೆ ಸಾಧಿಸ್ತಾ ಇದೆ, ಅಲ್ಲಿರುವಂತಹ ಸಿಟಿಗಳು ಎಕನಾಮಿಕ್ ಗ್ರೋತ್ ತುಂಬಾ ಚೆನ್ನಾಗಿ ಆಗ್ತಾ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಈಗ ಬೆಂಗಳೂರನ್ನ ನಾವು ಕನ್ಸಿಡರ್ ಮಾಡಿಕೊಂಡ್ರೆ, ಇಡೀ ಸ್ಟೇಟ್ನ ಆಲ್ಮೋಸ್ಟ್ 60-70% GDP ಏನಿದೆಯಲ್ಲ ಅದು ಬರುವಂಥದ್ದು ಬೆಂಗಳೂರಿನಿಂದ. ಇಡೀ ಸ್ಟೇಟ್ನ ಎಕನಾಮಿಕ್ ಗ್ರೋತ್ನಲ್ಲಿ ಮೇಜರ್ ಅಂದರೆ 60-70% ಕಾಂಟ್ರಿಬ್ಯೂಷನ್ ಕೊಡೋದು ಕೂಡ ಬೆಂಗಳೂರಿಂದನೇ. ಸೊ ಈ ಒಂದು ಸಿಟಿ ಡೆವಲಪ್ ಆಗಿರೋದ್ರಿಂದ ಏನಾಗ್ತದೆ, ಕರ್ನಾಟಕನೇ ಡೆವಲಪ್ಮೆಂಟ್ ಅನ್ನು ಸಾಧಿಸ್ತಾ ಇದೆ. ಸೊ ಈ ಒಂದು ದಿಕ್ಕಿನಲ್ಲಿ ನಾವು ಹೋಗ್ತಾ ಇದೀವಿ. ಆದರೆ ಇದು ಸರಿಯಾಗಿದೆಯಾ, ಓಕೆ, ಯಾವ್ದಾದ್ರು ತಪ್ಪುಗಳು ನಡೀತಾ ಇದೆಯಾ ಇಲ್ಲಿ ಅಂತ ನಾವು ನೋಡಿಕೊಂಡಾಗ, ಇವತ್ತು ಅರ್ಬನೈಸೇಷನ್ ಅನ್ನುವಂಥದ್ದು ಬಹಳ ಮುಖ್ಯ ಆಗಿದೆ. ಹಾಗಾಗಿ ಇದ್ರ ಕಡೆ ಗಮನ ನಾವು ಕೊಡಬೇಕು. ಸೊ 2015 ನಂತರ ಇದಕ್ಕಾಗಿ ಒಂದು ಸಂಸ್ಥೆಯನ್ನ ಹುಟ್ಟಿ ಹಾಕಿದ್ರು. ಅದರ ಹೆಸರು ಏನಂತಂದ್ರೆ UN Habitat ಅಂತ ಹೇಳಿ. ಸೊ UN Habitat ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅರ್ಬನೈಸೇಷನ್ ಕುರಿತಾಗಿ ಡಿಸ್ಕಷನ್ಗಳನ್ನ ಮಾಡ್ತಾರೆ. ಇಲ್ಲಿ ಕಾನ್ಸೆಪ್ಟ್ ಏನಿದೆಯಪ್ಪ ಅಂತಂದ್ರೆ ಸಸ್ಟೈನಬಲ್ ಅರ್ಬನೈಸೇಷನ್ ಅಂತ ಹೇಳಿ ಕರಿತೀವಿ. ಸೊ ಸಸ್ಟೈನಬಲ್ ಅರ್ಬನೈಸೇಷನ್ ಅಂತಂದ್ರೆ ಏನು, ಈಗ ಅರ್ಬನೈಸೇಷನ್ ಅಂದ್ರೆ ಏನಂತ ಎಲ್ಲರಿಗೂ ಗೊತ್ತಾಯ್ತು. ಸಸ್ಟೈನಬಲ್ ಅಂತಂದ್ರೆ ಏನು, ಯಾವುದೇ ಒಂದು ಅರ್ಬನ್ ಇದ್ರನ್ನ ಲಕ್ಷಣ ಏನಪ್ಪ ಅಂತಂದ್ರೆ ಎಕನಾಮಿಕ್ ಗ್ರೋತ್ ಅಂತ ಕರಿತೀವಿ. ಸೊ ಎಕನಾಮಿಕ್ ಸಸ್ಟೈನಬಿಲಿಟಿ, ನಂತರ ಸೋಷಿಯಲ್ ಸಸ್ಟೈನಬಿಲಿಟಿ, ಅದರ ನಂತರ ಈಕೋಲಾಜಿಕಲ್ ಸಸ್ಟೈನಬಿಲಿಟಿ ಅಲ್ವಾ. ಈಗ ಸಿಟೀಸ್ ಆರ್ ಬೇಸಿಕಲಿ ಇಂಜಿನ್ಸ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಇವೆಲ್ಲ ಗ್ರೋತ್ ಇಂಜಿನ್ಸ್ ಆಗ್ತಾ ಇರುತ್ತೆ. ಸೊ ಎಷ್ಟು ನಿಮ್ಮ GDP ಬೆಳವಣಿಗೆ ಆಗ್ತಾ ಇರುತ್ತೆ, ಅಷ್ಟೇ ಫಾಸ್ಟ್ ಆಗಿ ನಿಮ್ಮ ಸಿಟೀಸ್ ಕೂಡ ಬೆಳೀತಾ ಹೋಗುತ್ತೆ.
ಓಕೆ ವೈಸ ವರ್ಷ ಕೂಡ ನಿಜಾನೆ ಸೊ ಸಿಟೀಸ್ ಎಷ್ಟು ಫಾಸ್ಟ್ ಆಗಿ ಬೆಳೀತಾ ಹೋಗುತ್ತೆ ನಿಮ್ಮ ಜಿ ಡಿ ಪಿ ಗ್ರೋತ್ ಅಷ್ಟೇ ಫಾಸ್ಟ್ ಆಗಿ ನಡೀತಾ ಹೋಗುತ್ತೆ ಆದರೆ ಈ ಗ್ರೋತ್ ಅನ್ನ ನಾವು ಸಸ್ಟೈನಬಲ್ ಆಗಿ ಮಾಡ್ತಾ ಇದ್ದೀವ ಅನ್ನೋದು ಬಹಳ ಮುಖ್ಯ ಈಗ ಎಕನಾಮಿಕಲ್ ಸಸ್ಟೈನಬಿಲಿಟಿ ಯಾವ ರೀತಿಯಲ್ಲಿ ನಾವು ಮಾಡುವಂಥದ್ದು ಗ್ರೋತ್ ಇನ್ಕ್ಲೂಸಿವ್ ಆಗಿದೆಯಾ ಇಲ್ವಾ ಅಂತ ನಾವು ನೋಡ್ಕೋಬೇಕು ಓಕೆ ಇನ್ಕ್ಲೂಸಿವ್ ಆಗಿದೆ ಅಂದ್ರೆ ಸರ್ವರ್ ಅನ್ನು ಒಳಗೊಳ್ಳುವಂತಹ ಒಂದು ಗ್ರೋತ್ ಪ್ರೊಸೆಸ್ ಅನ್ನು ನಾವು ಕಡೆ ಗಮನ ಕೊಡಬೇಕಾಗತ್ತೆ ಓಕೆ ಸೊ ಯಾವ ರೀತಿಯಲ್ಲಿ ನಾವು ಇದನ್ನ ಮಾಡ್ತೀವಿ ಓಕೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಆಪರ್ಚುನಿಟಿ ಕೊಡುವ ಮೂಲಕ ಅಂದ್ರೆ ಜಾಬ್ಸ್ಗಳು ನಮ್ಮಲ್ಲಿ ಹೆಚ್ಚುತ್ತಾ ಹೋಯಿತು ಅಂತಂತಂದ್ರೆ ಆಪರ್ಚುನಿಟಿಗಳು ಅರ್ನಿಂಗ್ ಆಪರ್ಚುನಿಟಿಗಳು ಹೆಚ್ಚುತ್ತಾ ಹೋಗುತ್ತೆ ಓಕೆ ನೆಕ್ಸ್ಟ್ ಸೋಷಿಯಲ್ ಅಂತ ಹೇಳ್ತೀವಿ ಸೊ ಸೋಷಿಯಲ್ ಆಗಿ ನಾವು ಯಾವ ರೀತಿಯಲ್ಲಿ ಸಸ್ಟೈನಬಿಲಿಟಿ ತರಬಹುದು ಈಗ ನಾವು ಕರ್ನಾಟಕ ಸರ್ಕಾರ ಕೂಡ ಏನಾಗಿದೆ ಸಾಕಷ್ಟು ಭಾಗ್ಯಗಳನ್ನ ಲಾಂಚ್ ಮಾಡಿದೆ ಅಲ್ವಾ ಅದು ಅನ್ನ ಭಾಗ್ಯ ಇರಬಹುದು ಮತ್ತೊಂದಿರಬಹುದು ಸೊ ಈ ಭಾಗ್ಯಗಳ ಮೂಲಕ ಏನು ಮಾಡ್ತಾ ಇದೆ ಅಂತಂದ್ರೆ ಸೋಷಿಯಲ್ ಆಪರ್ಚುನಿಟಿ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದೆ ಅಂದ್ರೆ ಈಕ್ವಿಟಿ ಅನ್ನುವಂತಹ ಒಂದು ಪ್ರೊಸೆಸ್ ಕಡೆ ಹೆಚ್ಚು ಗಮನ ಕೊಟ್ಕೋತಾ ಹೋಗ್ತದೆ ಸೊ ಈಕ್ವಾಲಿಟಿ ಅನ್ನುವಂಥದ್ದು ಬಹಳ ಮುಖ್ಯ ಆದ್ರೆ ಈಕ್ವಾಲಿಟಿ ನಮ್ಮ ದೇಶದಲ್ಲಿ ಸಾಧಿಸುವಂಥದ್ದು ಬಹಳ ಕಷ್ಟ ಯಾಕೆಂತಂದ್ರೆ ನಾವು ಕ್ಯಾಪಿಟಲಿಸ್ಟಿಕ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಕಡೆ ಗಮನ ಕೊಟ್ಟಿದ್ದೀವಿ ಹಾಗಾಗಿ ಈಕ್ವಿಟಿ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಸೋಷಿಯಲ್ ಇನ್ಕ್ಲೂಸಿವಿಟಿವಿಗೆ ಈಕ್ವಿಟಿ ಒಂದು ಭಾಗ ಮಾಡ್ಕೊಂಡಿದ್ದೀವಿ ಸೊ ಅದರ ಭಾಗವಾಗಿ ಏನಿರ್ಬೋದು ಸೇ ಫಾರ್ ಎಕ್ಸಾಂಪಲ್ ನಾವು ಎಷ್ಟೊಂದು ಎಜುಕೇಶನಲ್ ಸ್ಕೀಮ್ಸ್ ಗಳನ್ನ ತರ್ತಾ ಇದೀವಿ ಓಕೆ ನಾವು ಹೆಲ್ತ್ ಸ್ಕೀಮ್ಸ್ ಗಳನ್ನ ತರ್ತಾ ಇದೀವಿ ಸೊ ಇದನ್ನೆಲ್ಲ ಇದರ ಭಾಗವಾಗಿನೇ ನಾವು ನೋಡ್ಬೇಕಾಗತ್ತೆ ನೆಕ್ಸ್ಟ್ ಈಕೊಲಾಜಿಕಲ್ ಸಸ್ಟೈನಬಿಲಿಟಿ ಯಾವ ರೀತಿಯಲ್ಲಿ ಸಿಟೀಸ್ ಗಳನ್ನ ಈಕೊಲಾಜಿಕಲಿ ನಾವು ಸಸ್ಟೈನಬಲ್ ಮಾಡ್ತಾ ಇದೀವಿ ಸೇ ಫಾರ್ ಎಕ್ಸಾಂಪಲ್ ನಾವು ಗಾರ್ಡನ್ ಸಿಟಿ ಡೆವಲಪ್ಮೆಂಟ್ ಕಡೆ ಗಮನ ಕೊಡ್ತಾ ಇದೀವಿ ಓಕೆ ಅರ್ಬನ್ ಫಾರೆಸ್ಟ್ರಿ ಕಡೆ ಗಮನ ಕೊಡ್ತಾ ಇದೀವಿ ಇದೆಲ್ಲ ಏನು ಅಂತಂದ್ರೆ ಇಡೀ ಒಂದು ಸಿಟಿಯಲ್ಲಿ ಟ್ರೀ ಕವರ್ ಗಳನ್ನ ಹೆಚ್ಚಿಸ್ತಾ ಹೋಗುವಂಥದ್ದು ಗ್ರೀನ್ ಕವರ್ ಗಳನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತಾರಂಥದ್ದು ಮತ್ತೆ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡೋ ಕಡೆ ಗಮನ ಕೊಡ್ತಾ ಇದೀವಿ ಅಲ್ವಾ ಇವಾಗ ಹಿಂದಿನ ಕ್ಲಾಸ್ ಅಲ್ಲಿ ನಾವೇನು ಓದ್ಕೊಂಡಿದ್ವಿ ನ್ಯಾಷನಲ್ ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಬಗ್ಗೆ ನಾವು ಓದ್ಕೊಂಡಿದ್ದೀವಿ ಅಲ್ವಾ ಇದರ ಜೊತೆಗೆ ಸಫರ್ ಅನ್ನುವಂತಹ ಒಂದು ಯೋಜನೆ ಇದೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಬಗ್ಗೆ ನಾವು ಓದ್ಕೊಂಡಿದ್ದೀವಿ ಓಕೆ ಸೊ ಇದೆಲ್ಲ ಏನು ಒಂದು ಪ್ರಯತ್ನ ಏನಪ್ಪಾ ಅಂತಂದ್ರೆ ಈಕೊಲಾಜಿಕಲ್ ಸಸ್ಟೈನಬಿಲಿಟಿ ಹೆಚ್ಚಾಗ್ಲಿ ಅಂತ ಹೇಳಿ ಓಕೆ ಸೊ ನಿಮ್ಗೆ ಈಸಿಯಾಗಲಿ ಅರ್ಥ ಮಾಡ್ಕೊಳಕ್ಕೆ ಅಂತ ಹೇಳಿ ಒಂದು ಡಯಾಗ್ರಾಮ್ ಅನ್ನು ಕೂಡ ನಾನು ಇಲ್ಲಿ ಹಾಕಿದ್ದೇನೆ ಈ ಡಯಾಗ್ರಾಮ್ ಅನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಆಕ್ಚುಲಿ ಒಂದು ಈಕೊಲಾಜಿಕಲ್ ಸಸ್ಟೈನಬಿಲಿಟಿ ಎಕನಾಮಿಕ್ ಸಸ್ಟೈನಬಿಲಿಟಿ ಮತ್ತು ಇದು ಸೋಷಿಯಲ್ ಸಸ್ಟೈನಬಿಲಿಟಿ ನ ಮೇಂಟೈನ್ ಮಾಡಿದ್ರೆ ಯಾವ ರೀತಿಯಲ್ಲಿ ಸಿಟಿಗಳನ್ನ ಒಳ್ಳೆ ರೀತಿಯಲ್ಲಿ ಡೆವಲಪ್ಮೆಂಟ್ ಕಡೆ ಒಯ್ಯಬಹುದು ಅಂತ ಹೇಳಿ ಓಕೆ ಕೆಲವು ಫ್ಯಾಕ್ಟ್ಗಳು ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ಸ್ ಗಳಿಗೋಸ್ಕರ ಸೊ ವಿಶ್ವ ನಗರಗಳ ದಿನ ಅಂತ ಹೇಳ್ತೀವಿ ಸೊ ವಿಶ್ವ ನಗರಗಳ ದಿನ ಯಾವತ್ತು ಅಕ್ಟೋಬರ್ 31 ಇದನ್ನ ನೆನಪಿಟ್ಟುಕೊಳ್ಳಿ ಓಕೆನಾ ಸೊ ವಿಶ್ವ ನಗರಗಳ ದಿನ 2020 ಥೀಮ್ ಏನಿತ್ತು ಅಂತ ಕೇಳ್ತಾರೆ ಸೊ ವ್ಯಾಲ್ಯೂಯಿಂಗ್ ಅವರ್ ಕಮ್ಯುನಿಟೀಸ್ ಅಂಡ್ ಸಿಟೀಸ್ ಅಂತ ಹೇಳಿ ನಮ್ಮ ಸಮುದಾಯಗಳು ಮತ್ತು ನಗರಗಳ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂಥದ್ದು ಸೊ UN ಹ್ಯಾಬಿಟೇಟ್ ಬಗ್ಗೆ ಕೂಡ ಕ್ವಶನ್ಸ್ ಗಳು ಬಂದಿದೆ ಇದು ಯಾವಾಗ ಫಾರ್ಮ್ ಆಯ್ತು 1978 ಅಲ್ಲಿ ಫಾರ್ಮ್ ಆಯ್ತು ಸೊ ಇದು ಮಾನವನ ಇರು ನೆಲೆಗಳ ಅಂದ್ರೆ ಹ್ಯಾಬಿಟೇಟ್ಗಳ ಮತ್ತು ಸುಸ್ಥಿರ ನಗರಾಭಿವೃದ್ಧಿಗಾಗಿ ವಿಶ್ವಸಂಸ್ಥೆಯ ಒಂದು ಪ್ರಮುಖ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇದು ಇರುವಂತಹ ಎಲ್ಲಿ ಮತ್ತು ಇದರ ಪ್ರಧಾನ ಕಚೇರಿ ಎಲ್ಲಿದೆಯಪ್ಪ ಅಂತಂದ್ರೆ ನೈರೋಬಿ ಕೀನ್ಯಾದಲ್ಲಿದೆ ಓಕೆನಾ ಸೊ ಈ ಫ್ಯಾಕ್ಟ್ಗಳನ್ನ ತಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸೊ ಸಸ್ಟೈನಬಲ್ ಸಿಟೀಸ್ ಅಂತ ನಾನು ಏನ್ ಹೇಳಿದೆ ಸೊ ಸಸ್ಟೈನಬಲ್ ಸಿಟೀಸ್ ಏನು ಒಂದು ಇಂಪಾರ್ಟೆಂಟ್ ಇನ್ನೊಂದು ವಿಚಾರ ಅಂತಂದ್ರೆ ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ನಾವೇನ್ ಮಾಡಿದ್ವಲ್ಲ ಈಗ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಮಾಡಿದ್ವಿ ಯಾವಾಗ 2000 ರಿಂದ 2015 ನಂತರ 2015 ಆದ ನಂತರ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಮಾಡಿದ್ವಿ 2015 ರಿಂದ 2030 ಅಂದ್ರೆ 2030ರೊಳಗೆ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದು 17 ನಂಬರ್ ಇದೆ ಇದನ್ನ ನಾವು ರೀಚ್ ಆಗ್ತೀವಿ ಅಂತ ಅನ್ಕೊಂಡಿದ್ದೀವಿ ಸೊ ಇದರಲ್ಲಿ 11ನೇ ಗೋಲ್ ಏನಿದೆಯಪ್ಪ ಅಂತಂದ್ರೆ ನಗರಗಳು ಮತ್ತು ಮಾನವನ ಇರುನೆಲೆಗಳನ್ನು ಇನ್ಕ್ಲೂಸಿವ್ ಸುರಕ್ಷಿತ ಸ್ಥಿತಿಸ್ಥಾಪಕ ಅಂದ್ರೆ ರಿಲಯಂಟ್ ಮತ್ತು ಸುಸ್ಥಿರವಾಗಿಸುವಂತಹ ಮಹತ್ವಾಕಾಂಕ್ಷೆಯೊಂದಿಗೆ ಇದನ್ನ ರೂಪಿಸಲಾಗಿದೆ ಓಕೆ ಸೊ ಮತ್ತೆ ವಿಶ್ವ ಆವಾಸ ಸ್ಥಾನ ದಿನ ವಿಶ್ವ ಹ್ಯಾಬಿಟೇಟ್ ಡೇ ಇದನ್ನು ಕೂಡ ತಾವು ಗಮನಿಸ್ಕೋಬೇಕು ಯಾವಾಗ ಇದನ್ನ ಆಚರಿಸ್ತಾರೆ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ ಮೊದಲ ಸೋಮವಾರ ವಿಶ್ವ ಆವಾಸ ದಿನವನ್ನ ಆಚರಿಸಲಾಗ್ತದೆ ಆಚರಿಸ್ತಿರುವಂತಹ ಸಂಸ್ಥೆ ಅದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂದ್ರೆ UNGA ಓಕೆ ಮೊದಲ ವೀಕ್ಷಣೆಯಲ್ಲೇ ಆಯ್ತು ನೈರೋಬಿಯಲ್ಲಿ ಮಾಡಿದ್ವಿ ಶೆಲ್ಟರ್ ಈಸ್ ಮೈ ರೈಟ್ ಎನ್ನುವಂತಹ ಥೀಮ್ ಇತ್ತು ಯಾವಾಗ 1986 ಅಲ್ಲಿ 1986 ಆಚರಣೆಗೆ ಕಾರಣ ಏನಪ್ಪಾ ಅಂದ್ರೆ ಸಮರ್ಪಕ ಆಶ್ರಯವನ್ನು ಹೊಂದಲು ಮತ್ತು ವಸತಿ ಬಡತನವನ್ನ ಕೊನೆಗೊಳಿಸಲು ತಳಮಟ್ಟದ ಕ್ರಮಗಳನ್ನು ಪ್ರೋತ್ಸಾಹಿರುವಂತದ್ದು ಓಕೆ ಸೊ ಇದನ್ನೇನಂತ ಕರಿತೀವಿ ಹೌಸಿಂಗ್ ಪಾವರ್ಟಿ ಅಂತ ಹೇಳಿ ಕರಿತೀವಿ ಸೊ ಹೌಸಿಂಗ್ ಪಾವರ್ಟಿಯನ್ನ ನಾವು ಎಂಡ್ ಮಾಡೋದಕ್ಕೋಸ್ಕರ ಈ ಒಂದು ಥೀಮ್ ಇಟ್ಕೊಂಡು ಈ ಒಂದು ಆಚರಣೆಯನ್ನ ನಾವು ಮಾಡ್ತಾ ಇದ್ದೀವಿ ವಿಶ್ವ ಹ್ಯಾಬಿಟೇಟ್ ದಿನಾಚರಣೆ ಅಂತ ಹೇಳಿ ನಾವು ಕರಿತೀವಿ ಓಕೆ ಥೀಮ್ ಏನಿತ್ತು 2020 ಎಕ್ಸಾಮ್ ಅಲ್ಲಿ ಬರುವಂತದ್ದು ಹೌಸಿಂಗ್ ಫಾರ್ ಎ ಬೆಟರ್ ಅರ್ಬನ್ ಫ್ಯೂಚರ್ ಓಕೆ ನೆನಪಿಟ್ಟುಕೊಳ್ಳಿ.
ಕ್ವಶನ್ಸ್ ಗಳು. ಸೊ ವಾಟ್ ಇಸ್ ಯುಎನ್ ಹ್ಯಾಬಿಟೆಟ್, ಹೌ ಡಸ್ ಇಟ್ ಸೀಕ್ ಟು ಎಸ್ಟಾಬ್ಲಿಷ್ ಅ ಸಸ್ಟೈನಬಲ್ ಸಿಟೀಸ್ ಇನ್ ದ ವರ್ಲ್ಡ್. ಓಕೆ, ಯುಎನ್ ಹ್ಯಾಬಿಟೆಟ್ ಅಂತಂದ್ರೆ ಏನು, ಸಸ್ಟೈನಬಲ್ ಸಿಟಿಗಳನ್ನ ಸ್ಥಾಪನೆ ಮಾಡೋದಕ್ಕೆ ಇದು ಯಾವ ರೀತಿಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಆನ್ಸರ್ ಗಳು ಹಿಂದಿನ ಸ್ಲೈಡ್ ಅಲ್ಲೇ ಇದಾವೆ. ನೆಕ್ಸ್ಟ್, ಐಎಸ್ ಅಲ್ಲಿ ಬರುವಂತಹ ಪ್ರಶ್ನೆ ಯಾವ ರೀತಿಯಲ್ಲಿ ಇರಬಹುದು, ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಸಸ್ಟೈನಬಲ್ ಅರ್ಬನಿಸಮ್, ಹೌ ಕ್ಯಾನ್ ವಿ ಹಾರ್ನೆಸ್ ದ ಪೊಟೆನ್ಶಿಯಲ್ ಆಫ್ ಸಸ್ಟೈನಬಲ್ ಅರ್ಬನಿಸಮ್ ಟು ಟ್ರಾನ್ಸ್ಫಾರ್ಮ್ ಇಂಡಿಯನ್ ಸಿಟೀಸ್ ಇನ್ ಟು ಎಕನಾಮಿಕ್ ಇಂಜಿನ್ಸ್ ಆಫ್ ಗ್ರೋತ್. ಓಕೆ, ಇದು ಬಹಳ ಸ್ಮಾರ್ಟ್ ಆದಂತಹ ಪ್ರಶ್ನೆ, ಇದಕ್ಕೆ ಉತ್ತರ ಗೊತ್ತಿದ್ರೆ ಬರೀರಿ. ನೆಕ್ಸ್ಟ್, 13ನೇ ಅರ್ಬನ್ ಮೊಬಿಲಿಟಿ ಇಂಡಿಯಾ ಕಾನ್ಫರೆನ್ಸ್ 2020. ಸೊ ಈಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದೀವಿ, ಸಸ್ಟೈನಬಲ್ ಸಿಟೀಸ್ ಬಗ್ಗೆ ಮಾತಾಡಿದೀವಿ. ಸಸ್ಟೈನಬಲ್ ಸಿಟೀಸ್ ಅಲ್ಲಿ ಒಂದು ಕಾಂಪೊನೆಂಟ್ ಏನಿರುತ್ತಪ್ಪ ಅಂದ್ರೆ ಸಸ್ಟೈನಬಲ್ ಅರ್ಬನ್ ಮೊಬಿಲಿಟಿ ಅಂತೇಳಿ ಕರಿತೀವಿ. ಓಕೆ, ಇದರ ಕುರಿತಾಗಿ ಒಂದು ಕಾನ್ಫರೆನ್ಸ್ ಆಯೋಜನೆ ಮಾಡಿದ್ದಾರೆ. ಯಾರು? ನಮ್ಮ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಓಕೆ, ಯಾವತ್ತು ಮಾಡ್ತಿದ್ದಾರೆ? ನವೆಂಬರ್ 9. ಸೊ ಗುರಿ ಏನಪ್ಪ ಇದ್ರು ಅಂತಂದ್ರೆ, ನಗರ ಸಾರಿಗೆಗೆ ಸಂಬಂಧಿಸಿದಂತ ಸಮಸ್ಯೆಗಳನ್ನ ಪರಿಹರಿಸೋದು ಮತ್ತು ಸುಸ್ಥಿರ ನಗರ ಸಾರಿಗೆ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸೋದು. ಸೊ ನಮ್ಮಲ್ಲಿ ನಗರ ಸಾರಿಗೆ ವ್ಯವಸ್ಥೆ ಯಾವ ಮಟ್ಟದಲ್ಲಿ ಹದಗೆಟ್ಟಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಓಕೆ, ಎಲ್ಲರೂ ಓಡಾಡಿರ್ತೀವಿ. ಸೊ ಇದನ್ನ ಸುಸ್ಥಿರ ಮಾಡುವಂಥದ್ದು ಅಂದ್ರೆ ಸಸ್ಟೈನಬಲ್ ಮಾಡುವಂಥದ್ದು, ಗ್ರೀನ್ ಮೊಬಿಲಿಟಿ ಕಡೆಗೆ ಇದನ್ನ ಹೊರಳಿಸುವಂತದ್ದು ಕೆಲಸಗಳನ್ನ ಇಲ್ಲಿ ಮಾಡ್ತಿದ್ದಾರೆ. ಸೊ ಥೀಮ್ ಏನಾಗಿತ್ತಪ್ಪ 2020 ಅಂತಂದ್ರೆ, ನಗರ ಸಾರಿಗೆ ವ್ಯವಸ್ಥೆಯಲ್ಲಿ ಉದ್ಗಮ ಒಲವುಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ಎಮರ್ಜಿಂಗ್ ಟ್ರೆಂಡ್ಸ್ ಇನ್ ಅರ್ಬನ್ ಮೊಬಿಲಿಟಿ ಅಂತ ಹೇಳಿ. ಓಕೆ, ನೆಕ್ಸ್ಟ್, ಇದರ ಸಂಬಂಧಪಟ್ಟಾಗಿ ಕೆಲವು ಯೋಜನೆಗಳನ್ನ ನಾನಿಲ್ಲಿ ಹಾಕೊಂಡಿದ್ದೀನಿ. ಅಂದ್ರೆ ಅರ್ಬನ್ ಮೊಬಿಲಿಟಿಗಳಿಗೆ ಸಂಬಂಧಪಟ್ಟಂತಹ ಯೋಜನೆಗಳಿವು. ಮೊದಲನೇ ಯೋಜನೆ ಯಾವುದು? ಫೇಮ್ ಅಂತ ಹೇಳಿ ಕರಿತೀವಿ. ಫೇಮ್ ಅಂತಂತಂದ್ರೆ ಏನು? ಫಾಸ್ಟರ್ ಅಡಾಪ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ ಸ್ಕೀಮ್ ಅಂತ ಹೇಳಿ. ಓಕೆ, ಸೊ ಇದು ಉದ್ದೇಶ ಏನು? ಇದು ಯಾವಾಗ ಬಂತು ಅಂತಂದ್ರೆ 2016 ನಂತರ ಇದು ಬಂದಂತದ್ದು. ಸೊ ಉದ್ದೇಶ ಏನು? 2020 ಒಳಗೆ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳೇನಿದೆಯಲ್ಲ ಇದನ್ನ ಹೆಚ್ಚು ನಾವು ತಯಾರಿಸಬೇಕು ಅನ್ನುವಂತ ಒಂದು ಉದ್ದೇಶ. ಅವಾಗ ಒಂದು ಮಿಷನ್ ಕೂಡ ಲಾಂಚ್ ಮಾಡ್ತಾರೆ. ಏನದು ಅಂತಂದ್ರೆ ಎಲೆಕ್ಟ್ರಿಕ್ ಮೊಬಿಲಿಟಿ ಮಿಷನ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ವಿದ್ಯುತ್ ಚಲನಶೀಲವೇ ಧ್ಯೇಯ ಅಂತ ಹೇಳಿ. ಸೊ ಇದರ ಉದ್ದೇಶ ಏನು? 2020 ಒಳಗೆ ನಾವು ವಿದ್ಯುತ್ ಚಾಲಿತ ವಾಹನಗಳು ಏನು ಬರ್ತಿದಾವಲ್ಲ ಇದರ ಸಂಖ್ಯೆಯನ್ನ ಹೆಚ್ಚಿಸ್ತಾ ಹೋಗ್ಬೇಕು ನಾವು ಅನ್ನುವಂತಹ ಒಂದು ಧ್ಯೇಯವನ್ನ ನಾವು ಇಟ್ಕೊಂಡಿದ್ವಿ. ಯಾವ ಯೋಜನೆ ಕೆಳಗೆ? ಫೇಮ್ ಯೋಜನೆ ಕೆಳಗೆ. ಓಕೆ, ನೆಕ್ಸ್ಟ್ ಎರಡನೇ ಯೋಜನೆ ಬಂದು ಅಮೃತ್ ಯೋಜನೆ. ಸೊ ಅಮೃತ್ ಯೋಜನೆ ಬಗ್ಗೆ ಸುಮಾರು ಜನ ಕೇಳಿರ್ತೀರಿ. ಅಮೃತ್ ಯೋಜನೆ ಏನಪ್ಪಾ ಇದು? ಅಟಲ್ ಮಿಷನ್ ಫಾರ್ ರೆಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿ ಕರಿತೀವಿ. ಇದಕ್ಕಿಂತ ಮುಂಚೆ ಏನಿತ್ತು? ನರ್ಮ್ ಅಂತ ಹೇಳಿ ಕರಿತಾ ಇದ್ರು ಇದನ್ನ, JNNURM ಅಂತೇಳಿ, ಅರ್ಬನ್ ರಿನ್ಯೂವಲ್ ಅಂಡ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿ. ಏನಿದು ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಯೋಜನೆ ಅಂತಂದ್ರೆ, ನಗರಗಳನ್ನ ಪುನರುಜ್ಜೀವನಗೊಳಿಸುವಂತದ್ದು. ಓಕೆ, ಸೊ ಎಕ್ಸಾಕ್ಟ್ ಆಗಿ ನಾವಿಲ್ಲಿ ಹೇಳಬೇಕು ಅಂತಂದ್ರೆ, ಇದನ್ನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಮನೆಗಳಿಗೆ ಕೊಳವೆ ನೀರು ಸರಬರಾಜು ಮಾಡುವುದು, ಒಳಚರಂಡಿ ಸಂಸ್ಕರಣಾ ಘಟಕಗಳನ್ನ ನಿರ್ಮಿಸುವುದು ಮತ್ತು ನಗರಗಳಲ್ಲಿ ಹಸಿರು ಪ್ರದೇಶಗಳನ್ನ ಅಭಿವೃದ್ಧಿ ಪಡಿಸುವಂತದ್ದು. ಓಕೆ, ಇದು ಮೇಜರ್ ಉದ್ದೇಶ ಅಮೃತ್ ಸ್ಕೀಮ್ನಲ್ಲಿ. ಓಕೆ, ಸೊ ಅಮೃತ್ ಸ್ಕೀಮ್ಗೆ ಯಾವ ರೀತಿಯಲ್ಲಿ ಸಿಟೀಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ? 100,000 ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ನಗರಗಳನ್ನ ಈ ಒಂದು ಸ್ಕೀಮ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಓಕೆ, ಸೊ ಇದು ಚೆನ್ನಾಗಿ ನಡೀತಾ ಇದೆ. ನೆಕ್ಸ್ಟ್, ಹಸಿರು ನಗರ ಸಾರಿಗೆ ಯೋಜನೆ, ಗ್ರೀನ್ ಅರ್ಬನ್ ಟ್ರಾನ್ಸ್ಪೋರ್ಟ್ ಸ್ಕೀಮ್. ಸೊ ಏನಪ್ಪಾ ಇದು ಗ್ರೀನ್ ಅರ್ಬನ್ ಟ್ರಾನ್ಸ್ಪೋರ್ಟ್ ಸ್ಕೀಮ್ ಅಂದ್ರೆ, ಈಗ ಎಷ್ಟೋ ಜನ ಬೈಕೊಳ್ತಾ ಇರ್ತೀರಿ, ಸರ್ ನಾವು ಗ್ರೀನರಿ ಇದ್ರೆ ಒಳ್ಳೇದು, ನಾವು ಬೆಳಗ್ಗೆ ಎದ್ದು ಸೈಕ್ಲಿಂಗ್ ಹೋಗ್ಬೇಕಂತ ಇಷ್ಟಪಡ್ತೀವಿ, ಆದ್ರೆ ಯಾವುದೇ ಕಾರಣಕ್ಕೂ ನಮ್ಗೆ ಜಾಗಗಳು ಸಿಗೋದಿಲ್ಲ ಅಂತ ಹೇಳಿ. ಸೊ ಅದಕ್ಕೆ ಉದ್ದೇಶ, ಆ ಒಂದು ಉದ್ದೇಶದಿಂದ ಪಾದಾಚಾರಿಗಳಿಗೆ ಮತ್ತು ಸೈಕ್ಲಿಸ್ಟ್ ಗಳಿಗೆ ಹೆಚ್ಚಿನ ಮಟ್ಟದ ಒಂದು ಹೆಲ್ಪ್ ಆಗ್ಲಿ ಅಂತ ಹೇಳಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಹಸಿರು ನಗರ ಸಾರಿಗೆ ಯೋಜನೆಯನ್ನ ತರ್ತಿದ್ದಾರೆ. ಸೊ ಸೈಕ್ಲಿಂಗ್ಗೆ ಅಂತೇನೆ ಮೀಸಲಾದಂತಹ ಯೋಜನೆಗಳು, ಪಾದಾಚಾರಿ ಆದಂತಹ ರಸ್ತೆಗಳು, ಸಾರಿಗೆ ವ್ಯವಸ್ಥೆಯಲ್ಲಿ ಸ್ವಚ್ಛ ತಂತ್ರಜ್ಞಾನಗಳ ಬಳಕೆ, ಕ್ಲೀನ್ ಟೆಕ್ನಾಲಜೀಸ್ಗಳನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು, ಇಂಟೆಲಿಜೆಂಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗಳನ್ನ ತರುವಂಥದ್ದು, ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾದಂತಹ ಕೆಲಸಗಳ ಮೂಲಕ ಏನ್ ಮಾಡ್ತಾರೆ ಅಂದ್ರೆ, ಪೊಲ್ಯೂಷನ್ ನಮ್ಮಲ್ಲಿ ಹೆಚ್ಚು ಕಡಿಮೆ ಆಗ್ಲಿ, ಮೊಬಿಲಿಟಿ ಹೆಚ್ಚು ಜಾಸ್ತಿ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ. ನೆಕ್ಸ್ಟ್, ಮಾಸ್ ರಾಪಿಡ್ ಟ್ರಾನ್ಸಿಟ್ ಅಥವಾ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, MRTS ಅಂತ ಹೇಳಿ ಕರಿತೀವಿ. ಏನಿದು MRTS ಅಂತಂದ್ರೆ, ಇಟ್ ಇಸ್ ಬೇಸಿಕಲಿ ಮೆಟ್ರೋ ಓರಿಯೆಂಟೆಡ್ ಡೆವಲಪ್ಮೆಂಟ್ ಅಲ್ವಾ. ಸೊ ಮೆಟ್ರೋ ಪಾಲಿಸಿಯನ್ನ ಕೂಡ ತರ್ತಾರೆ. ಯಾವಾಗ ತರ್ತಾರೆ? 2017 ತರ್ತಾರೆ.
ಸೊ 2017 ಮೆಟ್ರೋ ಪಾಲಿಸಿ ಏನಪ್ಪ ಮುಂದೆ ಬರುತ್ತೆ, ಎಲ್ಲ ಸ್ಟ್ಯಾಂಡರ್ಡೈಸೇಷನ್ ಮಾಡ್ಕೊಳ್ತಾ ಹೋಗ್ಬೇಕು ನಾವು. ಓಕೆ, ಫೈನಾನ್ಷಿಯಲ್ ಮೆಕ್ಯಾನಿಸಮ್ಸ್ ಇರಬಹುದು, ಅಥವಾ ಟೆಂಡರ್ ಮೆಕ್ಯಾನಿಸಮ್ಸ್ ಇರಬಹುದು, ಅಥವಾ ಅಡ್ಮಿನಿಸ್ಟ್ರೇಟಿವ್ ಮೆಕ್ಯಾನಿಸಮ್ಸ್ ಇರಬಹುದು, ಡಿಫ್ರೆಂಟ್ ಕೊಲಾಬರೇಷನ್ ಬಿಟ್ವೀನ್ ಡಿಫ್ರೆಂಟ್ ಮಿನಿಸ್ಟ್ರೀಸ್ ಇರಬಹುದು. ಸೊ ಇದನ್ನೆಲ್ಲ ಸ್ಟ್ಯಾಂಡರ್ಡೈಸ್ ಮಾಡಬೇಕು, ಸೊ ದಟ್ ನಮಗೇನಾಗುತ್ತೆ ಒಂದು ಮೆಟ್ರೋ ಓರಿಯೆಂಟೆಡ್ ಡೆವಲಪ್ಮೆಂಟ್ ನಮ್ದಾಗುತ್ತೆ. ಓಕೆ, ಸೊ ಇದನ್ನ ಮಾಸ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಮಾಸ್ ರ್ಯಾಪಿಡ್ ಅಂದ್ರೆ ಜನರಲಿ ಮೆಟ್ರೋ ಸಿಟಿಗಳಲ್ಲಿ ನಾವೇನ್ ಹೇಳ್ತೀವಿ, ಇದು ಮೆಟ್ರೋ ಓರಿಯೆಂಟೇಷನ್ ಇರುತ್ತೆ. ಬೇರೆ ಸಿಟಿ, ಸೇ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ಅಂತ ಸಿಟಿ ಇರಬಹುದು, ಮುಂಬೈ ಅಂತ ಸಿಟಿ ಇರಬಹುದು, ಲೋಕಲ್ ಟ್ರೈನ್ಸ್ ಗಳನ್ನು ಕೂಡ ಹೆಚ್ಚು ಮಾಡ್ಕೊಳ್ತಾ ಹೋಗ್ತದೆ, ಅಂದ್ರೆ ಸಬ್ ಅರ್ಬನ್ ರೈಲ್ವೆ ಅಂತ ಹೇಳಿ ಕರಿತೀವಿ ಅದನ್ನ, ಅಲ್ವಾ. ಸಬ್ ಅರ್ಬನ್ ರೈಲ್ವೆ ಕೂಡ ಬೆಂಗಳೂರಿಗೆ ಇವಾಗ ಸ್ಯಾಂಕ್ಷನ್ ಆಗಿದೆ. ಸೊ ಸಬ್ ಅರ್ಬನ್ ರೈಲ್ವೆ ಕೂಡ ಏನಾಗುತ್ತೆ, ಮಾಸ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕೆಳಗೆನೆ ಬರುತ್ತೆ. ಓಕೆನಾ, ನೆಕ್ಸ್ಟ್ ಬಸ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಈ ಒಂದು ಪದಗಳನ್ನ ಕೇಳಿರ್ತೀರಿ ನೀವು. ಓಕೆ, ಬಿ ಆರ್ ಟಿ ಎಸ್ ಅಂತ ಹೇಳಿ ಕರೀತಾರೆ. ಸೊ ಬಿ ಆರ್ ಟಿ ಎಸ್ ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಆಗಿದೆ, ಜೈಪುರ್ ಇಂಪ್ಲಿಮೆಂಟ್ ಆಗಿದೆ, ಇಂದೋರ್ ನಲ್ಲಿ ಇಂಪ್ಲಿಮೆಂಟ್ ಆಗಿದೆ, ಸೊ ನಮ್ಮಲ್ಲಿ ಇಂಪ್ಲಿಮೆಂಟ್ ಆಗಿದೆ, ಹುಬ್ಳಿ ಧಾರವಾಡ ಮಧ್ಯೆ ಇಂಪ್ಲಿಮೆಂಟ್ ಆಗಿದೆ. ಸೊ ಬಸ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತಂದ್ರೆ ಏನು, ಸೊ ಯಾವುದೇ ಒಂದು ರಿಂಗ್ ರೋಡ್, ಯಾವುದೇ ಒಂದು ಸಿಟಿ ಇರುತ್ತೆ, ಸಿಟಿ ಮಧ್ಯ ಸುತ್ತ ಒಂದು ರಿಂಗ್ ರೋಡ್ ಇರುತ್ತೆ. ಸೊ ರಿಂಗ್ ರೋಡ್ ಅಲ್ಲಿ ಏನ್ ಮಾಡ್ತಾರೆ, ಬಸ್ಗಳಿಗೆ ಅಂತ ಹೇಳಿ ಒಂದು ಡೆಡಿಕೇಟೆಡ್ ಟ್ರ್ಯಾಕ್ ಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ, ಸೊ ದಟ್ ಮೊಬಿಲಿಟಿ ಏನಿದೆಯಲ್ಲ ತುಂಬಾ ಫಾಸ್ಟ್ ಆಗಿ ಆಗ್ಲಿ ಅನ್ನೋದಕ್ಕೋಸ್ಕರ. ಓಕೆನಾ, ಸೊ ಮತ್ತೆ ಯಾವ ರೀತಿಯಲ್ಲಿ ನಾವು ರೋಡ್ ಟ್ರಾನ್ಸ್ಪೋರ್ಟೇಶನ್ ಗೋಸ್ಕರ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಬಿಲ್ಡ್ ಮಾಡಿರ್ತೀವಿ ಅದನ್ನ ಸ್ವಲ್ಪ ರೀಡೂ ಮಾಡ್ಕೊಳ್ತಾ ಹೋಗ್ತಾರೆ. ಓಕೆನಾ, ಇದನ್ನ ಬಿ ಆರ್ ಟಿ ಎಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ರಾಷ್ಟ್ರೀಯ ಸಾರಿಗೆ ಆಧಾರಿತ ಅಭಿವೃದ್ಧಿ ನೀತಿ, ನ್ಯಾಷನಲ್ ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಪಾಲಿಸಿ, ಇದು ಕಾನ್ಸೆಪ್ಟ್ ಆಕ್ಚುಲಿ. ಸೊ ಏನಪ್ಪ ಇದರಲ್ಲಿ ಮಾಡ್ತಾರೆ ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಪಾಲಿಸಿ ಅಂತಂದ್ರೆ, ಈಗ ಯಾವುದೇ ಒಂದು ಅರ್ಬನ್ ಸಿಟಿ ಡೆವಲಪ್ ಆಗ್ತಿದೆ, ಸೊ ಈಗ ಭಾರತದಲ್ಲಿ ಯಾವ ರೀತಿ ಅರ್ಬನ್ ಸಿಟಿ ಡೆವಲಪ್ ಆಗಿದೆ, ಈಗ ನಮ್ಮಲ್ಲಿ ರಿವರ್ ಬೇಸಿನ್ಸ್ ಅಲ್ಲಿ ಈಗ ರಿವರ್ ಹರಿತಾ ಇದೆ ಅಂತಂದ್ರೆ ಅದರ ಸುತ್ತಮುತ್ತ ಸೆಟಲ್ಮೆಂಟ್ ಗಳು ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಇದೇ ಒಂದು ದೊಡ್ಡ ಸಿಟಿ ಆಗಿ ಡೆವಲಪ್ ಆಗುತ್ತೆ. ಅಥವಾ ನಮ್ಮಲ್ಲಿ ಕೋಸ್ಟಲ್ ಏರಿಯಾಸ್ ಇದೆ ಅಂತ ಇಟ್ಕೊಳ್ಳಿ, ಈಗ ಸೇ ಫಾರ್ ಎಕ್ಸಾಂಪಲ್ ಚೆನ್ನೈ ಇರಬಹುದು, ಅಥವಾ ಮುಂಬೈ ಇರಬಹುದು, ಮಂಗಳೂರು ಇರಬಹುದು, ಕೋಲ್ಕತ್ತಾ ಇರಬಹುದು, ಇದೆಲ್ಲ ಏನಾಯ್ತು ಕೋಸ್ಟಲ್ ಸಿಟೀಸ್ ಆಗಿ ಡೆವಲಪ್ ಆಗಿರುವಂತದ್ದು. ಓಕೆ, ಜನರಲಿ ಈ ರೀತಿಯಲ್ಲಿ ಇರುತ್ತೆ. ಅಥವಾ ಯಾವುದೋ ಒಂದು ಪ್ರದೇಶದಲ್ಲಿ ಜಿಗ್ಜಾಗ್ ಆಗಿ ಕೆಲವು ರೋಡ್ಸ್ ಗಳು ಕ್ರಾಸ್ ಆಗ್ತದೆ ಅಂತ ಇಟ್ಕೊಳ್ಳಿ, ಈಗ ಹೈವೇಗಳು ಕ್ರಾಸ್ ಆಗ್ತಾ ಇದೆ, ಅಥವಾ ರೈಲ್ವೆ ಲೈನ್ಸ್ ಗಳು ಕ್ರಾಸ್ ಆಗ್ತಾ ಇದಾವೆ ಅಂತ ಇಟ್ಕೊಳ್ಳಿ, ಆ ಜಂಕ್ಷನ್ ಅಲ್ಲಿ ಜನರಲಿ ಸೆಟಲ್ಮೆಂಟ್ಸ್ ಗಳು ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಈ ಸೆಟಲ್ಮೆಂಟ್ಸ್ ಗಳೇ ದೊಡ್ಡದಾಗಿ ಬೆಳೆದು ಸಿಟೀಸ್ ಆಗಿ ಬರುವಂತದ್ದು. ಓಕೆ, ಇದು ಜನರಲ್ ಆಗಿ ನಮ್ಮಲ್ಲಿ ಅರ್ಬನ್ ಮಾಡೆಲ್ ಆಫ್ ಗ್ರೋತ್ ಬಂದಿರುವಂತದ್ದು. ಆದರೆ ಈಗ ಇದು ಸಸ್ಟೈನಬಲ್ ಅಂತ ನಾವು ನೋಡ್ಕೊಂಡಾಗ ಜನರಲಿ ಏನಾಗುತ್ತಪ್ಪ ನಮ್ಮಲ್ಲಿ ಅಂತಂದ್ರೆ, ಫಸ್ಟ್ ಸಿಟಿ ಡೆವಲಪ್ ಆಗ್ಬಿಡುತ್ತೆ. ಓಕೆ, ಇದು ಸಿಟಿ ಡೆವಲಪ್ ಆಗೋಯ್ತು. ಸಿಟಿ ಡೆವಲಪ್ ಆದ್ಮೇಲೆ ನಾವೇನ್ ಮಾಡ್ತೀವಿ, ರೋಡ್ಗಳನ್ನ ಹಾಕೋದಕ್ಕೆ ಶುರು ಮಾಡ್ತೀವಿ. ಓಕೆ, ಸೊ ಅದರಿಂದ ಏನಾಗ್ತಿದೆ, ಸಾಕಷ್ಟು ಕಂಜೆಷನ್ ಗಳು ಉಂಟಾಗ್ತದೆ. ಸೊ ಈ ಕಂಜೆಷನ್ ತಡಿಬೇಕು ಅಂದ್ರೆ ನಾವೇನ್ ಮಾಡಬೇಕು, ಗ್ರಿಡ್ ಬೇಸ್ಡ್ ಸಿಸ್ಟಮ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ನ ಡೆವಲಪ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಓಕೆನಾ, ಸೊ ಈ ರೀತಿ ಗ್ರಿಡ್ ಬೇಸ್ಡ್ ಸಿಸ್ಟಮ್ ಟ್ರಾನ್ಸ್ಪೋರ್ಟೇಷನ್ ನಾವು ಡೆವಲಪ್ ಮಾಡಿ ಇಲ್ಲಿ ನಾವು ಸಿಟಿಗಳನ್ನ ಡೆವಲಪ್ ಮಾಡ್ಕೊಳ್ತಾ ಹೋದ್ವಿ ಅಂತ ಇಟ್ಕೊಳ್ಳಿ. ಓಕೆ, ತುಂಬಾ ನೀಟ್ ಆಗಿ ಒಳ್ಳೆ ಸಿಟಿ ಡೆವಲಪ್ ಆಗುತ್ತೆ. ಎಕ್ಸಾಂಪಲ್ ಏನಪ್ಪ ಇದಕ್ಕೆ ಅಂತಂದ್ರೆ ಚಂಡೀಗಢ್ ಅಂತ ಹೇಳ್ಬೋದು. ಓಕೆ, ನಮ್ಮಲ್ಲಿ ಸೆಕ್ಟರ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಅನ್ನ ಮೊದಲಿಗೆ ತಂದಂತಹ ಸಿಟಿ ಯಾವುದು, ಚಂಡೀಗಢ್. ಓಕೆ, ಅದರ ನಂತರ ಸಾಕಷ್ಟು ಸಿಟಿಗಳು ಬಂದಿದ್ದಾವೆ, ಅದು ಡಿಸ್ಪುರ್ ಇರಬಹುದು, ಗಾಂಧಿನಗರ ಇರಬಹುದು. ಓಕೆ, ಸೊ ಇವೆಲ್ಲ ಜನರಲ್ ಆಗಿ ಏನಾಗುತ್ತೆ, ಸೆಕ್ಟರ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಅಲ್ಲಿ ಇರುವಂತದ್ದು. ಸೊ ಈ ಟ್ರಾನ್ಸಿಟ್ ಇದಕ್ಕೆ ಏನಂತ ಕರೀತಾರೆ, ಈಗ ಹೊಸದಾಗಿ ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಅಂತ ಹೇಳಿ ಕರೀತಾರೆ. ಸೊ ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಅಂತಂದ್ರೆ ಏನು, ಈಗ ಸಿಟಿ ಇಷ್ಟು ಮಟ್ಟದಲ್ಲಿ ಇದೆ ಅಂತ ಇಟ್ಕೋಣ, ಬಟ್ ಆದ್ರೆ ನಾವು ಸಿಟಿ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಅನ್ಕೊಂಡ್ವಿ, ಇಷ್ಟು ದೊಡ್ಡ ಸಿಟಿ ಆಗ್ಬೇಕು ಅಂತ ಅನ್ಕೊಂಡ್ವಿ, ಯಾವ ದಿಕ್ಕಿನಲ್ಲಿ ಸಿಟಿಯನ್ನ ಬೆಳೆಸುವಂತದ್ದು, ಇಲ್ಲಿ ಏನ್ ಮಾಡಬೇಕು ನಾವು, ಟ್ರಾನ್ಸ್ಪೋರ್ಟ್ ಕಾರಿಡರ್ಸ್ ಗಳನ್ನ ಬಿಲ್ಡ್ ಮಾಡಬೇಕು. ಈಗ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಒಂದು ಮೆಟ್ರೋ ಟ್ರೈನ್ ಮೆಟ್ರೋ ರೈಲ್ ಒಂದು ಇದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಯ್ತು ಅಂತ ಇಟ್ಕೊಳ್ಳಿ. ಸೊ ಟ್ರಾನ್ಸಿಟ್ ಓರಿಯೆಂಟೆಡ್ ಏನ್ ಡೆವಲಪ್ಮೆಂಟ್ ಏನ್ ಹೇಳುತ್ತಪ್ಪ ಅಂತಂದ್ರೆ, ಈ ಟ್ರಾನ್ಸಿಟ್ ಏನಿದೆಯಲ್ಲ ಇದರ ಸುತ್ತಮುತ್ತ ನಾವು ಸಿಟಿನ ಬಿಲ್ಡ್ ಮಾಡ್ಕೋತಾ ಹೋಗೋಣ. ಓಕೆ, ಸೊ ಲೆಟ್ ಆಲ್ ದಿ ಹ್ಯಾಬಿಟ್ಯಾಟ್ಸ್ ಕಮ್ ಅಕ್ರಾಸ್ ದಿಸ್. ಓಕೆ, ಸೊ ಬೆಂಗಳೂರಲ್ಲಿ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಓಕೆ, ಇದನ್ನ ಏನಂತ ಕರಿತೀವಿ, ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಪಾಲಿಸಿ ಅಂತ ಹೇಳಿ ಕರಿತೀವಿ. ಸೊ ಇದು 2017 ಬಂತು, ಮೆಟ್ರೋ ಮೋನೋರೈಲ್ ಮತ್ತು ಬಿ ಆರ್ ಟಿ ಎಸ್, ಇದು ಬಿ ಆರ್ ಟಿ ಎಸ್ ನಾವ್ ಏನ್ ಓದಿದ್ವಲ್ಲ ಅದು, ಇದರ ಓರಿಯೆಂಟೇಶನ್ ಇಟ್ಟುಕೊಂಡು ಸಿಟಿಗಳನ್ನ ಡೆವಲಪ್ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಸುಸ್ಥಿರ ನಗರ ಸಾರಿಗೆ ಯೋಜನೆ, ಸಸ್ಟೈನಬಲ್ ಅರ್ಬನ್ ಟ್ರಾನ್ಸ್ಪೋರ್ಟ್, ಬೇಸಿಕಲಿ ಗ್ರೀನ್ ಒಂದು ಸಿಟೀಸ್ ಗಳನ್ನ ಬೆಳೆಸೋದಕ್ಕೋಸ್ಕರ. ನೆಕ್ಸ್ಟ್, ರಾಷ್ಟ್ರೀಯ ಸಾರ್ವಜನಿಕ ಬೈಸಿಕಲ್ ಯೋಜನೆ, ಸೊ ಬೈಸಿಕಲ್ ಟ್ರಾನ್ಸ್ಪೋರ್ಟ್ ಗಳನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಸೈಕಲ್ ಟ್ರಾನ್ಸ್ಫರ್ಸ್. ಓಕೆ, ಸೈಕಲ್ ಟ್ರಾನ್ಸ್ಫರ್ ಸಿಸ್ಟಮ್ ಅಂತಾನೆ ಕರೀತಾರೆ.
ಈ ಟ್ರಾನ್ಸ್ಫರ್ ಸಿಸ್ಟಮ್ಗಳನ್ನ ಮಾಡೋದ್ರ ಮೂಲಕ ಅತಿ ಹೆಚ್ಚಿನ ಮಟ್ಟದಲ್ಲಿ ಜನರು ಬೈಸಿಕಲ್ಗಳನ್ನ ಬಳಸಲಿ. ಓಕೆ, ಬೈಕ್ ಅನ್ನ ಬಿಟ್ಟು ಬೈಸಿಕಲ್ ಬಳಸಿ. ಓಕೆ, ಈ ಒಂದು ಯೋಜನೆ ಇದಾಗಿರುತ್ತೆ. ಓಕೆ, ಇದು ನಮ್ಮಲ್ಲಿ ಎಲ್ಲಿ ಇಂಪ್ಲಿಮೆಂಟ್ ಆಯ್ತು, ಬೆಂಗಳೂರಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡೋ ಟ್ರೈ ಮಾಡಿದ್ರು ಬಟ್ ಆಗ್ಲಿಲ್ಲ. ಮೈಸೂರಲ್ಲಿ ಚೆನ್ನಾಗಿ ಇಂಪ್ಲಿಮೆಂಟ್ ಆಯ್ತು. ಮೈಸೂರಲ್ಲಿ ಇದನ್ನ ಟ್ರಿನ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಒನ್ ಆಫ್ ದ ಮೋಸ್ಟ್ ಲವ್ಲಿ ಸಿಸ್ಟಮ್ಸ್ ಅಕ್ರಾಸ್ ಇಂಡಿಯಾ ಅಂತ ಹೇಳಿ ಕರಿಬಹುದು. ಸೊ ಮೈಸೂರಲ್ಲಿ ಯಾವಾಗ ಟ್ರಿನ್ ನಮಗೆ ತುಂಬಾ ಒಳ್ಳೆ ರೀತಿಯಾದಂತಹ ರಿಸಲ್ಟ್ಸ್ ಅನ್ನ ಕೊಡೋದಕ್ಕೆ ಶುರು ಆಯ್ತು, ಬೇರೆ ಸಿಟಿಗಳು ಕೂಡ ಈ ಮಾಡೆಲ್ ಅನ್ನ ಅಡಾಪ್ಟ್ ಮಾಡ್ಕೊಳಕ್ ಶುರು ಮಾಡಿದೆ. ಓಕೆ, ನೆಕ್ಸ್ಟ್, ಅಪ್ಲೈ ವಾಟ್ ಯು ಸ್ಟಡಿ, ಎಕ್ಸ್ಪ್ಲೇನ್ ದ ಮೆಷರ್ಸ್ ಟೇಕನ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಟು ಎನ್ಕರೇಜ್ ಸಸ್ಟೈನಬಲ್ ಅರ್ಬನ್ ಮೊಬಿಲಿಟಿ. ಓಕೆ, ಸಸ್ಟೈನಬಲ್ ಅರ್ಬನ್ ಮೊಬಿಲಿಟಿ ಮಾಡೋದಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾ ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡಿದೆ ಅಂತ ಕೇಳ್ತಾರೆ. ಓಕೆ, ಸೆಕೆಂಡ್ ಪ್ರಶ್ನೆಗೆ ಏನು, ಎಕ್ಸಾಮಿನ್ ದ ಹರ್ಡಲ್ಸ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸಸ್ಟೈನಬಲ್ ಅರ್ಬನ್ ಮೊಬಿಲಿಟಿ. ಸೊ ಸಸ್ಟೈನಬಲ್ ಅರ್ಬನ್ ಮೊಬಿಲಿಟಿ ಅಂದ್ರೆ ಏನು ಅಂತ ನಾನು ಹೇಳಿದ್ದೀನಿ. ಸೊ ಇದಕ್ಕೆ ಹರ್ಡಲ್ಸ್ ಯಾವ ರೀತಿಯಲ್ಲಿದೆ ಅನ್ನೋದನ್ನ ತಾವು ಸ್ವಲ್ಪ ಓದಿ ಬರೀಬೇಕಾಗುತ್ತೆ. ನೆಕ್ಸ್ಟ್, ಮಿಷನ್ ಸಾಗರ್ ಟೂ. ಸೊ ಮಿಷನ್ ಸಾಗರ್ ಇದು ಯಾಕೆ ಬಂತು ಸಾಗರ್ ಅಂತಂದ್ರೆ, ಯಾವುದೇ ಒಂದು ರಾಷ್ಟ್ರಗಳು, ಈಗ ಸೇ ಫಾರ್ ಎಕ್ಸಾಂಪಲ್ ಜನರಲಿ ನಾವೇನ್ ಹೇಳ್ತೀವಿ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಅಂತ ಏನ್ ಕರಿತೀವಲ್ಲ, ಈ ಕಂಟ್ರಿಗಳು ಯಾವುದಾದ್ರೂ ಒಂದು ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡಾಗ, ಅದು ಸೇ ಫಾರ್ ಎಕ್ಸಾಂಪಲ್ ಸೈಕ್ಲೋನ್ ಬಂದು ಇರಬಹುದು, ಅಥವಾ ಸುನಾಮಿ ಬಂದು ಇರಬಹುದು, ಅಥವಾ ಒಂದು ಫ್ಲಡ್ ಇರಬಹುದು, ಅಥವಾ ಡ್ರಾಟ್ ಗಳಿರಬಹುದು. ಓಕೆ, ಅತ್ಯಂತ ಅತಿ ಹೆಚ್ಚಿನ ಮಟ್ಟದಂತಹ ಬರಗಾಲ ಬಂದಂತಾಗ ಏನಾಗುತ್ತೆ, ಈ ಒಂದು ದೇಶಗಳಿಗೆ ನೆರವನ್ನು ಒದಗಿಸುವಂತಹ ಪ್ರಯತ್ನ ಭಾರತ ಮಾಡುತ್ತೆ. ಓಕೆನಾ, ಸೊ ಈ ಒಂದು ಮಿಷನ್ ಸಾಗರ್ ಏನಿದೆಯಲ್ಲ ಇದು ಅದರ ಅಡಿಯಲ್ಲೇ ಬರುವಂತದ್ದು. ಸೊ ಮಿಷನ್ ಸಾಗರ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಇವರು ಅಂತಂದ್ರೆ, ಮಿತ್ರ ರಾಷ್ಟ್ರಗಳಿಗೆ ಸಹಾಯವನ್ನು ಮಾಡುವ ಉದ್ದೇಶದಿಂದ ಮಾಡ್ತಿದ್ದಾರೆ. ಯಾತಕ್ಕೋಸ್ಕರ, ಪ್ರಕೃತಿ ವಿಕೋಪಗಳು ಆಗಿರಬಹುದು, ಅಥವಾ ಈಗ ಕಾಡುತ್ತಿರುವಂತಹ COVID-19 ಅಂತಹ ಸಾಂಕ್ರಾಮಿಕ ರೋಗ ಇರಬಹುದು. ಸೊ ಮಿಷನ್ ಸಾಗರ್ ಟೂಗಿಂತ ಮುಂಚೆ ಮಿಷನ್ ಸಾಗರ್ ಒನ್ ಕೂಡ ಬಂದಿತ್ತು, ಅದ್ರ ಬಗ್ಗೆ ಕೂಡ ನೋಡೋಣ. ಮಿಷನ್ ಸಾಗರ್ ಒನ್ ಅಂದ್ರೆ ಏನಪ್ಪಾ ಅಂತಂದ್ರೆ, 2020ರ ಮೇ ಜೂನ್ ನಲ್ಲಿ ಭಾರತೀಯ ನೌಕೆ INS ಕೇಸರಿ ಏನಿತ್ತಲ್ಲ, ಇದು ಈ ಒಂದು ರಾಷ್ಟ್ರಗಳಿಗೆ, ಯಾವುದು, ಮಾಲ್ಡೀವ್ಸ್, ಮಾರಿಷಿಯಸ್, ಸೀಶೆಲ್ಸ್, ಮಡಗಾಸ್ಕರ್, ಕೊಮೊರೋಸ್ ರಾಷ್ಟ್ರಗಳಲ್ಲಿ ಆಹಾರ ಮತ್ತು ಔಷಧವನ್ನ ಪೂರೈಸುವಂತಹ ಒಂದು ಕೆಲಸವನ್ನ ಮಾಡಿತ್ತು. ಈಗ ನಿಮಗೆ ಹೋಮ್ವರ್ಕ್ ಏನಪ್ಪಾ ಅಂದ್ರೆ, ಈಗ ಮಾಲ್ಡೀವ್ಸ್, ಮಾರಿಷಿಯಸ್, ಸೀಶೆಲ್ಸ್, ಮಡಗಾಸ್ಕರ್ ಇದೆಲ್ಲ ಐಲ್ಯಾಂಡ್ಸ್ ನ ನಾ ಏನ್ ಹೇಳ್ತೀನಿ, ಇದನ್ನ ಒಂದು ಮ್ಯಾಪ್ ಹಾಕಿ ಅದರಲ್ಲಿ ನೀವು ಗುರುತಿಸುವಂತಹ ಕೆಲಸವನ್ನ ಮಾಡಬೇಕು. ನೆನ್ಪಿಟ್ಕೋಬೇಕು ಏನು ಎಕ್ಸಾಮ್ಗೆ ಅಂತಂದ್ರೆ, ಮಿಷನ್ ಸಾಗರ್ ಅಂತ ಹೇಳಿ ಈ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಸೊ ಮಿಷನ್ ಸಾಗರ್ ಟೂ ಅಂತಂದ್ರೆ, ಭಾರತದ ಇನ್ನೊಂದು ನೌಕೆ INS ಐರಾವತ ಸುಡಾನ್, ದಕ್ಷಿಣ ಸುಡಾನ್, ಡಿಜಿಬೌತಿ, ಎರಿತ್ರಿಯಾ ರಾಷ್ಟ್ರಗಳಲ್ಲಿ ಕೈಗೊಂಡ ಅಂತಹ ಆಹಾರ ಮತ್ತು ಔಷಧಿಗಳ ನೆರವಿನ ಯೋಜನೆಯಾಗಿದೆ. ಸೊ ಇಲ್ಲಿ ಜನರಲಿ ಏನ್ ಮಾಡ್ತಾರೆ, ಕಂಟ್ರೀಸ್ಗಳನ್ನ ಕೇಳೋದಿಲ್ಲ, ಆದ್ರೆ ಮಿಷನ್ ಸಾಗರ್ ಯಾವುದಕ್ಕೋಸ್ಕರ ಇದೆ ಅನ್ನೋದನ್ನ ಕೇಳ್ತಾರೆ. ಓಕೆ, ಇದೊಂದು ಟೆಕ್ನಾಲಜಿಕಲ್ ಎಕ್ಸ್ಪೆರಿಮೆಂಟಾ, ಅಥವಾ ಇದೊಂದು ಫುಡ್ ಎಕ್ಸ್ಪೆರಿಮೆಂಟಾ, ಅಥವಾ ಇದೊಂದು ಏಡ್ ಪ್ರೋಗ್ರಾಮ, ಈ ರೀತಿಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಪ್ಷನ್ಸ್ ಗಳನ್ನ ಕೊಟ್ಟು ಕೇಳ್ತಾರೆ. ಓಕೆ, ನಿಮ್ಮ FDSDA ಎಕ್ಸಾಮ್ ಅಲ್ಲಿ, PCPSA ಎಕ್ಸಾಮ್ ಅಲ್ಲಿ ಮತ್ತು KS ಪ್ರಿಲಿಮ್ಸ್ ಅಲ್ಲಿ. ನೆಕ್ಸ್ಟ್, ಸಾಗರ್ ಕುರಿತಾಗಿ ಇನ್ನೊಂದು ಯೋಜನೆ ಇದೆ. ಆಕ್ಚುಲಿ ಇದನ್ನ ಸಾಗರ್, ಇದು ಬೇರೆ ಸಾಗರ್, ಆಕ್ಚುಲಿ ಇದು ಮಿಷನ್ ಸಾಗರ್ ಅಲ್ಲ. ಸಾಗರ್ ಎನ್ನುವಂತಹ ಒಂದು ಕೀವರ್ಡ್ ಅನ್ನ ಕಾಯಿನ್ ಮಾಡಿದ್ದು ಭಾರತದ ಪ್ರಧಾನ ಮಂತ್ರಿಗಳು 2015ರಲ್ಲಿ. ಏನ್ ಹೇಳ್ತಾರೆ ಇವರು ಅಂತಂದ್ರೆ, ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್. ಆಲ್ ಇನ್ ದ ರೀಜನ್ ಯಾವ ರೀಜನ್ ಬಗ್ಗೆ ಮಾತಾಡ್ತಿದ್ದಾರೆ ಇವರು? ಇಂಡಿಯನ್ ಓಷನ್ ರೀಜನ್ ಬಗ್ಗೆ ಮಾತಾಡ್ತಿದ್ದಾರೆ. ಈಗ ಮುಂಚಿನ ಕ್ಲಾಸ್ ಅಲ್ಲಿ ಕೂಡ ನಾನು ಹೇಳ್ತೀನಿ, ಏನ್ ಹೇಳ್ತೀನಿ ನಾನು ಅಂತಂದ್ರೆ, ಭಾರತ ಏನಿದೆಯಲ್ಲ ಇದು ಇಂಡಿಯನ್ ಓಷನ್ ನಲ್ಲಿ ಪ್ರಿಡಾಮಿನೆಂಟ್ ಪವರ್ ಆಗಿ ತೋರಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ. ಓಕೆ, ಸೊ ಈ ರೀಜನ್ ಅಲ್ಲಿ ಬರುವಂತಹ ಎಲ್ಲಾ ಕಂಟ್ರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಕೆಲವು ಪ್ರೋಗ್ರಾಮ್ ನ ಇನಿಷಿಯೇಟ್ ಮಾಡಬೇಕು ಅಂತ ಇದೀವಿ. ಅದಕ್ಕೆ ಒಂದು ಓವರ್ ಆರ್ಚಿಂಗ್ ಸ್ಕೀಮ್ ಅನ್ನ ಕೊಟ್ಟಿದ್ದಂಥದ್ದು ಸಾಗರ್. ಓಕೆ, ಸೆಕ್ಯೂರಿಟಿ ಇರಬೇಕು ಮತ್ತು ಗ್ರೋತ್ ಅಂದ್ರೆ, ಭಾರತ ಈ ಒಂದು ರಾಷ್ಟ್ರಗಳ ರಕ್ಷಣೆಗೆ ಕಟಿಬದ್ಧವಾಗಿದೆ ಎನ್ನುವಂತಹ ಮೆಸೇಜ್ ಅನ್ನ ಕೂಡ ಪ್ರಧಾನಮಂತ್ರಿಯವರು ಈ ಮೂಲಕ ಕೊಟ್ಟರು. ಓಕೆನಾ, ಸೊ ಸೆಕ್ಯೂರಿಟಿ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಗ್ರೋತ್ ಫಾರ್ ಆಲ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಗ್ರೋತ್ ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋದು ಕೂಡ ನಾವು ನೋಡ್ಕೊಂಡಾಗ ಇನ್ನೊಂದು ಯೋಜನೆ ಇಂಪಾರ್ಟೆಂಟ್ ಆಗುತ್ತೆ, EITEC ಅಂತ ಹೇಳಿ. ಸೊ ITEC ಅಂತಂದ್ರೆ ಇಂಡಿಯನ್ ಇಂಟರ್ನ್ಯಾಷನಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇದು ಇಂಡಿಯಾದ ಯೋಜನೆ ಆಗಿದೆ. ಇದರಲ್ಲಿ ಏನ್ ಮಾಡ್ತಾರೆ, ಟೆಕ್ನಿಕಲ್ ಮತ್ತು ಎಕನಾಮಿಕ್ ಕೋಆಪರೇಷನ್ ಗಳನ್ನ ಕೊಡ್ತಾರೆ. ಯಾರಿಗೆ? ಬೈಲ್ಯಾಟ್ರಲ್ ರಿಲೇಷನ್ಸ್, ಒಳ್ಳೆ ರೀತಿಯಾದಂತಹ ಬೈಲ್ಯಾಟ್ರಲ್ ರಿಲೇಷನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡಿರುವಂತಹ ದೇಶಗಳಿಗೆ. ಓಕೆ, ಎಸ್ಪೆಷಲಿ ನಾವು ಇದನ್ನ ಎಲ್ಲಿ ಮಾಡ್ತಾ ಇದೀವಿ ಅಂತಂದ್ರೆ, ಜನರಲಿ ಸೌತ್ ಏಷ್ಯಾದಲ್ಲಿ ಮತ್ತೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಮತ್ತು ಆಫ್ರಿಕಾದಲ್ಲಿ.
ಓಕೆ ಅತಿ ಹೆಚ್ಚಿನ ಬಡ ರಾಷ್ಟ್ರಗಳ ಜೊತೆಗೆ ಒಳ್ಳೆಯ ಸಂಪರ್ಕವನ್ನ ಮೇಂಟೈನ್ ಮಾಡಿಕೊಂಡು ಐ ಟಿ ಇ ಸಿ ಸ್ಕೀಮ್ ನ ಮೂಲಕ ನಾವೇನ್ ಮಾಡ್ತಾ ಇದೀವಿ ಅವ್ರಿಗೆ ಟೆಕ್ನಾಲಜಿ ಇರಬಹುದು ಅಥವಾ ಎಕನಾಮಿಕಲಿ ಇರಬಹುದು ಹೆಲ್ಪ್ ಮಾಡ್ಕೊಳ್ತಾ ಹೋಗ್ತಾ ಇದೀವಿ ಓಕೆ ಸೊ ಈಗ ಇ ಐ ಟಿ ಇ ಸಿ ಅಂದ್ರೆ ಈಗ ಕೋವಿಡ್ ಇರೋದ್ರಿಂದ ಏನ್ ಮಾಡ್ತೀವಿ ಇ ಐ ಟಿ ಇ ಸಿ ಅಂತ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಸೊ ಇ ಐ ಟಿ ಎಸ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ವೆಬಿನಾರ್ ಗಳ ಮೂಲಕ ಆಫ್ರಿಕನ್ ದೇಶಗಳ ಆರೋಗ್ಯ ವೃತ್ತಿಪರರಿಗೆ ಡಾಕ್ಟರ್ಸ್ ಮತ್ತು ನರ್ಸ್ಗಳಿಗೆ ಭಾರತೀಯ ಆರೋಗ್ಯ ತಜ್ಞರಿಂದ ತರಬೇತಿ ನೀಡುವಂತಹ ಒಂದು ಪ್ರೋಗ್ರಾಮ್ ಆಗಿರುತ್ತೆ ಓಕೆ ಸೊ ಕೋವಿಡ್ 19 ಸಿಚುಯೇಷನ್ ಇದೆಯಲ್ಲ ಈಗ ಕೋವಿಡ್ 19 ಸಿಚುಯೇಷನ್ ನ ಹ್ಯಾಂಡಲ್ ಮಾಡೋದು ಯಾವ ರೀತಿ ಹೇಗೆ ಅನ್ನೋದನ್ನ ಇವರಿಗೆ ಟ್ರೈನಿಂಗ್ ಅನ್ನು ಕೊಡ್ತಿದ್ದಾರೆ ಐ ಟಿ ಸಿ ಮೂಲಕ ಓಕೆ ನೆಕ್ಸ್ಟ್ ಪನ್ನ ಜೀವಗಳು ಮೀಸಲು ಓಕೆ ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳಿ ಕರೀತೀವಿ ಓಕೆ ಸೊ ಬಯೋಸ್ಪಿಯರ್ ರಿಸರ್ವ್ ಸೊ ಏನಕ್ಕಪ್ಪ ಈ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ಪನ್ನಾ ಬಯೋಸ್ಪಿಯರ್ ರಿಸರ್ವ್ ಏನಿದೆಯಲ್ಲ ಇದನ್ನ ವಿಶ್ವ ಜೀವಗೋಳ ಮೀಸಲುಗಳ ಜಾಲಕ್ಕೆ ಇದನ್ನ ಸೇರಿಸಲಾಗಿದೆ ಏನಿದು ವಿಶ್ವ ಜೀವಗೋಳ ಮೀಸಲುಗಳ ಜಾಲ ಯುನೆಸ್ಕೋ ಅನ್ನುವಂತಹ ಒಂದು ಆರ್ಗನೈಸೇಷನ್ ಏನಿದೆಯಲ್ಲ ಇದು ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತು ಪ್ರೋಗ್ರಾಮ್ ಹೆಸರೇನು ಅಂತಂದ್ರೆ ಮ್ಯಾನ್ ಅಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಅಂತ ಹೇಳಿ ಕರೀತಾರೆ ಸೊ ಇದನ್ನ ಮ್ಯಾಬ್ ಅಂತ ಕರೀತಾರೆ ಮ್ಯಾನ್ ಅಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಗಳಿಗೆ ಏನ್ ಹೇಳ್ತಾರೆ ಇವರು ಅಂತಂದ್ರೆ ಇವತ್ತು ಡೆವಲಪ್ಮೆಂಟ್ ಅನ್ನುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯ ಆಗ್ಬಿಟ್ಟಿದೆ ಅಂದ್ರೆ ಎಕನಾಮಿಕ್ ಗ್ರೋತ್ ಅನ್ನೋದು ಬಹಳ ಮುಖ್ಯ ಆಗಿದೆ ಸೊ ಆದರೆ ಈತ ಇದನ್ನ ಇಕಾಲಜಿ ಓಕೆ ಪರಿಸರ ವಾತಾವರಣ ಇದನ್ನ ಕಡೆಗಣಿಸಿಕೊಂಡು ಮಾಡುವ ಹಾಗಿಲ್ಲ ಓಕೆ ಎರಡರ ಮಧ್ಯೆ ಅಂದರೆ ಪರಿಸರ ಮತ್ತು ಮಾನವ ಇವರಿಬ್ಬರ ಮಧ್ಯ ಒಂದು ಅವಿನಾಭವ ಸಂಬಂಧವನ್ನ ಉಂಟು ಮಾಡಬೇಕು ವೈಜ್ಞಾನಿಕವಾಗಿ ಇವರಿಬ್ಬರ ಸಂಬಂಧವನ್ನ ಬೆಸೆಯಬೇಕು ಎನ್ನುವಂತಹ ಉದ್ದೇಶದಿಂದ ಯುನೆಸ್ಕೋ ಏನ್ ಮಾಡ್ತು ಮ್ಯಾನ್ ಅಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಅನ್ನ ಹೊರತರ್ತು ಇದರ ಮೂಲಕ ಏನು ಅಂತಂದ್ರೆ ಈಗ ನಾವು ಕೆಲವು ಸಂರಕ್ಷಣಾ ಕೇಂದ್ರಗಳಿದ್ದಾವೆ ಸಂರಕ್ಷಣಾ ಕೇಂದ್ರದಲ್ಲಿ ಯಾವ ರೀತಿಯಾದ ಕೇಂದ್ರಗಳು ಮೊದಲನೇದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳಿ ಕರಿತೀವಿ ಓಕೆ ರಕ್ಷಿತ ಅಭಯಾರಣ್ಯಗಳು ನೆಕ್ಸ್ಟ್ ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಬಯೋಸ್ಪಿಯರ್ ರಿಸರ್ವ್ಸ್ ಓಕೆ ಮೂರು ರೀತಿಯಾದಂತಹ ರಕ್ಷಿತ ಪ್ರದೇಶಗಳನ್ನ ನಮ್ಮಲ್ಲಿ ನೋಡಬಹುದು ಸಂರಕ್ಷಿತ ಪ್ರದೇಶ ಅನ್ನು ಕೂಡ ಹೇಳಬಹುದು ಸೊ ಈ ಜೀವಗೋಳ ಮೀಸಲುಗಳು ಏನಿದಾವಲ್ಲ ಇದಕ್ಕೆ ನ್ಯಾಷನಲ್ ರೆಕಗ್ನಿಷನ್ ಅಂತ ಕೊಟ್ಟಿರ್ತಾರೆ ಅಂದ್ರೆ ಗ್ರೂಪ್ ಆಫ್ ನ್ಯಾಷನಲ್ ಪಾರ್ಕ್ ಅಂಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇಸ್ ನಥಿಂಗ್ ಬಟ್ ಬಯೋಸ್ಪಿಯರ್ ರಿಸರ್ವ್ ಅಲ್ವಾ ನೆಕ್ಸ್ಟ್ ನ್ಯಾಷನಲ್ ಪಾರ್ಕ್ ಇದೆ ನ್ಯಾಷನಲ್ ಪಾರ್ಕ್ ಒಳಗೆ ಸಾಕಷ್ಟು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳು ಇರಬಹುದು ಈ ಒಂದು ಬಯೋಸ್ಪಿಯರ್ ರಿಸರ್ವ್ಸ್ ಏನಿರುತ್ತಲ್ಲ ಕೆಲವಕ್ಕೆ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ದೊರೆಯುತ್ತೆ ಓಕೆ ಈಗ ನ್ಯೂಸ್ ಅಲ್ಲಿ ಇರುವಂತದ್ದು ಏನು ಪನ್ನಾ ಜೀವಗೋಳ ಮೀಸಲು ಪ್ರದೇಶ ಓಕೆ ಈ ಪನ್ನಾ ಜೀವಗಳು ಮೀಸಲ ಪ್ರದೇಶಕ್ಕೆ ಏನ್ ಮಾಡಿದ್ರೆ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಯುನೆಸ್ಕೋ ಇಸ್ ಇನ್ಕ್ಲೂಡಿಂಗ್ ದಿಸ್ ಇನ್ ಇಟ್ಸ್ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ ಅನ್ನೋದ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಪನ್ನಾ ನ್ಯೂಸ್ ಅಲ್ಲಿ ಇರೋದ್ರಿಂದ ಪನ್ನಾ ಸುತ್ತಮುತ್ತ ಏನೇನು ಇದೆ ಎಲ್ಲಾನು ನೀವು ನೋಡ್ಕೊಳ್ಬೇಕಾಗತ್ತೆ ಪನ್ನಾ ಇರುವಂತಹ ರಾಜ್ಯ ಯಾವುದು ಮಧ್ಯಪ್ರದೇಶ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇದರಲ್ಲಿ ಸಾಕಷ್ಟು ಅರಣ್ಯ ಭೂಮಿ ಇದೆ ವೆಟ್ಲ್ಯಾಂಡ್ಸ್ ಗಳಿದ್ದಾವೆ ಓಕೆ ಅದಲ್ಲದೆ ಕೂಡ ಏನಪ್ಪಾ ಅಂತಂದ್ರೆ ಖಜುರಾಹೋ ಎನ್ನುವಂತಹ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಪನ್ನಾ ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ ಇದೆ ಓಕೆನಾ ಈ ಒಂದು ಪ್ರಶ್ನೆಯನ್ನ ಖಂಡಿತವಾಗ್ಲೂ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ದಯವಿಟ್ಟು ಇದನ್ನ ಬರೆದಿಟ್ಕೋಬೇಕು ಓಕೆ ಸೊ ಇದು ಟೈಗರ್ ರಿಸರ್ವ್ ಕೂಡ ಆಗಿದೆ ಹುಲಿಗಳ ಸಂರಕ್ಷಣಾ ತಾಣವು ಕೂಡ ಆಗಿದೆ ಇದನ್ನು ಕೂಡ ಬರೆದಿಟ್ಕೋಬೇಕು ನೆಕ್ಸ್ಟ್ ಸೊ ಮ್ಯಾನ್ ಅಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಗಳಿಗೆ ಭಾರತದಲ್ಲಿ 12 ಜೀವಗೋಳ ಮೀಸಲುಗಳನ್ನ ಗುರುತಿಸಿದ್ದಾರೆ ಸೊ ಯಾವ್ದಪ್ಪ ಅಂದ್ರೆ ನೀಲಗಿರಿ ಮನ್ನಾರ್ ಕುಲ್ಲಿ ಸುಂದರ್ಬಾನ್ ನಂದಾದೇವಿ ನೌಕ್ರೇಕ್ ಪಚ್ಮರ್ಹಿ ಸಿಮ್ಲಿಪಾಲ್ ಅಚ್ಚನಕುಮಾರ ಅಮರ್ಕಂಟಕ್ ಗ್ರೇಟ್ ನಿಕೋಬಾರ್ ಅಗಸ್ತ್ಯ ಮಲೈ ಕಾಂಚನಜಂಗಾ ಮತ್ತು ಪನ್ನಾ ಸೊ ನಿಮ್ಮ ಒಂದು ಹೋಮ್ವರ್ಕ್ ಏನಿರುತ್ತಪ್ಪ ಅಂದ್ರೆ ಒಂದು ಇಂಡಿಯನ್ ಮ್ಯಾಪ್ ಡ್ರಾ ಮಾಡ್ಕೋಬೇಕು ಓಕೆ ಸೊ ಇಂಡಿಯನ್ ಮ್ಯಾಪ್ ಡ್ರಾ ಮಾಡಿಕೊಂಡು ಏನ್ ಮಾಡಬೇಕು ಅಂತಂತಂದ್ರೆ ನೀವು ಈ ನಾ ಏನೇನು ಹೇಳಿದಿನಲ್ಲ ಇವಾಗ ಅದನ್ನೆಲ್ಲ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಹೋಗ್ಬೇಕು ಸೊ ಈ 12 ಮಾರ್ಕ್ ಮಾಡಿಕೊಂಡು ನಿಮ್ಮ ಪುಸ್ತಕದಲ್ಲಿ ಇಟ್ಕೋಬೇಕಾಗತ್ತೆ ಓಕೆ ಇದು ಇಂಪಾರ್ಟೆಂಟ್ ಆಗತ್ತೆ ಮ್ಯಾಪ್ ಪಾಯಿಂಟರ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ ಇದನ್ನ ನೆಕ್ಸ್ಟ್ ಭಾರತದಲ್ಲಿ ಜೀವಗಳು ಮೀಸಲು ಪ್ರದೇಶಗಳು 1986 ಈಚೆಗೆ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಹೋದ್ವಿ ಸೊ ಮಿಕ್ಕಿದಲ್ಲಿ ಆಲ್ಮೋಸ್ಟ್ ನಾನು ಹೇಳಿದ್ದೀನಿ
2050ರ ವೇಳೆಗೆ ವಾಟರ್ ರಿಸ್ಕ್ ಅನ್ನುವಂತಹ ಒಂದು ವರದಿ ಬಂದಿದೆ. ಓಕೆ, ವಾಟರ್ ರಿಸ್ಕ್ ರಿಪೋರ್ಟ್ ಅಂತ ಹೇಳಿ ಕರೀತಾರೆ. ಸೊ ಕೊಡುವಂತಹ ಆರ್ಗನೈಸೇಷನ್ ಯಾವ್ದಪ್ಪ ಅಂತಂದ್ರೆ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್. ಓಕೆ, ಸೊ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಕಳೆದ 15 ದಿವಸದಿಂದ ನ್ಯೂಸ್ ಅಲ್ಲಿದೆ. ಸಾಕಷ್ಟು ರಿಪೋರ್ಟ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಹಿಂದಿನ ಕ್ಲಾಸ್ ಅಲ್ಲೂ ಕೂಡ ನಾನು ಇದನ್ನ ಕವರ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ವಾಟರ್ ರಿಸ್ಕ್ ವರದಿ ಬಗ್ಗೆ ಹೇಳೋಣ. ಏನ್ ಹೇಳುತ್ತೆ ವಾಟರ್ ರಿಸ್ಕ್ ವರದಿ ಅಂತಂತಂದ್ರೆ, ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದಂತಹ ನಗರ ಪ್ರದೇಶಗಳು ನೀರಿನ ಕೊರತೆಯನ್ನ ಎದುರಿಸಲಿವೆ ಎನ್ನುವಂಥದ್ದನ್ನ ಹೇಳ್ತಾರೆ. ಓಕೆನಾ? ಸೊ ಯಾರಿಗೂ ಗೊತ್ತಿಲ್ಲದಿರೋಂಥದ್ದು ಏನು ಹೇಳ್ತಿಲ್ಲ. ಸೊ ಎಲ್ಲರೂ ಗೊತ್ತಿರೋಂಥದ್ದು ಹೇಳ್ತಿರೋಂಥದ್ದು, ಆದರೆ ಯಾವ ಮಟ್ಟದಲ್ಲಿ ಇದೆ ಅನ್ನುವಂಥದ್ದನ್ನ ಈ ರಿಪೋರ್ಟ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆನಾ? ಇವ್ರೇನ್ ಮಾಡಿದರೆ ಜಗತ್ತಿನಲ್ಲಿರುವಂತಹ ಸಿಟೀಸ್ ಗಳ ರ್ಯಾಂಕಿಂಗ್ ಮಾಡ್ಕೊಂಡಿದ್ದಾರೆ. ಸೊ ರ್ಯಾಂಕಿಂಗ್ ಗಳನ್ನ ನೋಡೋಣ, ಇದು ಎಕ್ಸಾಮಿನೇಷನ್ ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಜಿಪ್ಟ್ ನ ಅಲೆಕ್ಸಾಂಡ್ರಿಯಾ ಏನು ಸಿಟಿ ಇದೆಯಲ್ಲ, ಇದು ಮೊದಲ ಸ್ಥಾನದಲ್ಲಿ ಇದೆ. ನೆಕ್ಸ್ಟ್ ಸೌದಿ ಅರೇಬಿಯಾದ ಸಿಟಿಗಳು, ಚೀನಾದ ಶಾಂಗ್ಯಾನ್ ಮತ್ತು ಬೇರೆ ಸಿಟಿಗಳು, ದಮ್ಮಾಮ್ ಮತ್ತು ರಿಯಾದ್ ಮಕ್ಕಾ, ಸೌದಿ ಅರೇಬಿಯಾ ಸಿಟಿಗಳು ಇವೆಲ್ಲ. ಓಕೆ, ಇವೆಲ್ಲ ನಂತರದ ಸ್ಥಾನಗಳಿದೆ. ಸೊ ಈ ಒಂದು ಲಿಸ್ಟ್ ಅಲ್ಲಿ ಭಾರತದ ನಗರಗಳು ಇದೆಯಾ ಅಂತ ನೋಡ್ಕೊಂಡಾಗ ಭಾರತದ 30 ನಗರಗಳು ಈ ಲಿಸ್ಟ್ ಅಲ್ಲಿದೆ. ಓಕೆ, ಅದರಲ್ಲಿ ಜೈಪುರ 45ನೇ ಸ್ಥಾನದಲ್ಲಿದೆ, ಇಂದೋರ್ 75ನೇ ಸ್ಥಾನದಲ್ಲಿದೆ, ನಂತರ ಥಾಣೆ ಬರುತ್ತೆ. ಓಕೆನಾ? ಸೊ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂತವ್ರು ಯಾವ ಸಿಟಿ? ಜೈಪುರ. ಓಕೆ, ಇದನ್ನ ಕೇಳ್ತಾರೆ. ಭಾರತದಲ್ಲಿ ಜೈಪುರ, ಜಗತ್ತಿನಲ್ಲಿ ಅಲೆಕ್ಸಾಂಡ್ರಿಯಾ. ಓಕೆ, ಇದನ್ನ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ WWF ಬಗ್ಗೆ, ಸೊ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್ ಅಂತ ಹೇಳಿ ಕರಿತೀವಿ. ಸೊ ಇದು ಸ್ಥಾಪನೆ ಆಗಿದಂತಹ ವರ್ಷ ಯಾವುದು? 1961 ಸ್ಥಾಪನೆ ಆಗಿದಂತಹ ವರ್ಷವನ್ನ ತಾವು ನೆನ್ಪಿಟ್ಕೊಳ್ಳಬೇಕು. ಎರಡನೇದು ಪ್ರಧಾನ ಕಚೇರಿ ಇಲ್ಲಿದೆ ಅಂತ ಕೇಳ್ತಾರೆ, ಗ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್. ಓಕೆ, ಸೊ ಇದನ್ನ ನಾವು ಕ್ವಿಜ್ ಕಂಡಕ್ಟ್ ಮಾಡಿದ್ವಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್, ಅದರಲ್ಲೂ ಕೂಡ ನಾನು ಹಾಕಿದ್ದೆ. ಆಲ್ಮೋಸ್ಟ್ ಒಂದು 70-80% ಜನ ಇದಕ್ಕೆ ತಪ್ಪು ಉತ್ತರ ಕೊಟ್ಟಿದ್ದಾರೆ. ಓಕೆನಾ? ಸೊ ಗ್ಲ್ಯಾಂಡ್ ಜೊತೆಗೆ ನಾನು ಏನ್ ಮಾಡಿದ್ದೆ, ಜೆನಿವಾ ಕೂಡ ಹಾಕಿದ್ದೆ. ಮೋರ್ ಲೆಸ್ ಒಂದು 40-45% ಆಲ್ಮೋಸ್ಟ್ ಎಲ್ಲರೂ ಜೆನಿವಾ ಹಾಕೊಂಡಿದ್ದಾರೆ. ಓಕೆನಾ? ಸೊ ಈ ರೀತಿಯಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಕನ್ಫ್ಯೂಸ್ ಮಾಡ್ತಾರೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು, ಬರೆದಿಟ್ಕೋಬೇಕು, ಒಂದ್ ಕಡೆ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್, ಅಂತರ ಸಂಸದೀಯ ಒಕ್ಕೂಟ ಆಡಳಿತ ಮಂಡಳಿ 206ನೇ ಅಧಿವೇಶನ ಆಯ್ತು. ಓಕೆ, ಸೊ ಯಾವಾಗ ಇದಾಗ್ತಾ ಇದೆ ಅಂತಂದ್ರೆ, ನವೆಂಬರ್ 1ರಿಂದ ನವೆಂಬರ್ 4ರವರೆಗೆ ಆಗಿದೆ. ಸೊ IPU ಅಂತಂದ್ರೆ ಏನು? ಅಂತರ ಸಂಸದೀಯ ಒಕ್ಕೂಟ ಜಗತ್ತಿನಲ್ಲಿ ಸಂಸದೀಯ ಸಂವಾದವನ್ನ ಉತ್ತೇಜಿಸುವುದಕ್ಕಾಗಿ ಇರುವಂತಹ ಒಂದು ಸಂಘಟನೆ ಇದು ಆಗಿರುತ್ತೆ ಅಲ್ವಾ? ಸೊ ಡೆಮಾಕ್ರಸಿ ಅನ್ನುವಂಥದ್ದು ಇದೆ. ಸೊ ಡೆಮಾಕ್ರಸಿಯಲ್ಲಿ ಸಂಸದೀಯ ವ್ಯವಸ್ಥೆ ಅಂದರೆ ಪಾರ್ಲಿಮೆಂಟರಿ ಸಿಸ್ಟಮ್ ಏನಿದೆಯಲ್ಲ, ಇದು ಬಹಳ ಮುಖ್ಯವಾದಂತಹ ಭೂಮಿಕೆಯನ್ನ ವಹಿಸುತ್ತೆ. ಸೊ ಪಾರ್ಲಿಮೆಂಟರಿ ಸಿಸ್ಟಮ್ ಎಷ್ಟು ಹೆಲ್ತಿ ಆಗಿರುತ್ತೆ, ಅಷ್ಟು ದೇಶದಲ್ಲಿ ಡೆಮಾಕ್ರಸಿ ಹೆಲ್ತಿ ಆಗಿರುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, IPU ಅನ್ನುವಂತಹ ಒಂದು ಸಂಸ್ಥೆಯನ್ನು ಮಾಡಿದರೆ, ಇದು ಬಹಳ ಹಳೆಯದಂತಹ ಸಂಸ್ಥೆ, ಅಂದ್ರೆ 1889 ಇಂದ ಇದು ಆಪರೇಟ್ ಆಗ್ತದೆ. ಓಕೆ, ಸೊ ಇವರೇನ್ ಮಾಡ್ತಾರೆ, ವರ್ಷಕ್ಕೊಂದ್ಸರಿ ಮೀಟ್ ಮಾಡಿಕೊಂಡು ಸಂಸದೀಯ ವ್ಯವಸ್ಥೆಯ ಕುರಿತಾದಂತಹ ಸಮಸ್ಯೆಗಳು, ಅದನ್ನ ಬಗೆಹರಿಸುವಂತಹ ರೀತಿಯ ಕುರಿತು ಡಿಸ್ಕಷನ್ ನ ಮಾಡ್ತಾರೆ. ಜನರಲಿ ನಮ್ಮ ಕಡೆಯಿಂದ ಲೋಕಸಭಾ ಸ್ಪೀಕರ್, ರಾಜ್ಯಸಭಾ ಚೇರ್ಮನ್ ಮತ್ತು ಮಿನಿಸ್ಟರ್ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್, ಇವರುಗಳು ಜನರಲ್ ಆಗಿ ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಿರ್ತವೆ. ಸೊ ಜನರಲ್ ಆಗಿ IPU ಸಾಕಷ್ಟು ದೇಶಗಳಿದೆ. ಆಲ್ಮೋಸ್ಟ್ 90% ಆಫ್ ದ ಟೋಟಲ್ ಡೆಮೋಕ್ರಸೀಸ್ ಆಫ್ ದ ವರ್ಲ್ಡ್ ಆರ್ ಕವರ್ಡ್ ಅಂಡರ್ IPU. ತುಂಬಾ ದೊಡ್ಡದಾದಂತಹ ಒಂದು ಆರ್ಗನೈಸೇಷನ್ ಆಗಿರೋದ್ರಿಂದ, ಒಕ್ಕೂಟ ಆಗಿರೋದ್ರಿಂದ ಇದನ್ನ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಹೆಚ್ಚಿರುತ್ತೆ. ಓಕೆನಾ? ಸೊ ಎಷ್ಟಿದೆ ಅದನ್ನ ನಂಬರ್ ನ ಇಲ್ಲಿ ಹಾಕಿದ್ರೆ 179 ಸದಸ್ಯ ರಾಷ್ಟ್ರಗಳು. ಓಕೆ, ಸೊ 13 ಸಹಾಯಕ ಸದಸ್ಯರನ್ನ ಕೂಡ ಒಳಗೊಂಡಿದೆ. ಸೊ ನಾಳೆ ಅವ್ರಿಗೂ ಕೂಡ ನಾವು ಫುಲ್ ಟೈಮ್ ಮೆಂಬರ್ಶಿಪ್ ಗಳನ್ನ ಕೊಡಬಹುದು. ಓಕೆನಾ? ಸೊ ಮತ್ತೆ ಇನ್ನೊಂದು ಇಂಪಾರ್ಟೆನ್ಸ್ ಏನಪ್ಪಾ ಅಂತಂದ್ರೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ UNGA IPU ಅಬ್ಸರ್ವರ್ ಸ್ಟೇಟಸ್ ಅನ್ನ ಕೊಟ್ಟಿದೆ. ಓಕೆ, ನೆನಪಿಟ್ಟುಕೊಳ್ಳಿದ್ದೀನಿ. ನೆಕ್ಸ್ಟ್ ಪ್ರಧಾನ ಕಚೇರಿ ಎಲ್ಲಿದೆ? ಜಿನೀವಾ ಸ್ವಿಟ್ಜರ್ಲೆಂಡ್ ಅಲ್ಲಿ. ಸೊ ಜಿನೀವಾದಲ್ಲಿ ಸಾಕಷ್ಟು ಸಂಸ್ಥೆಗಳು ತಮ್ಮ ಹೆಡ್ ಕ್ವಾರ್ಟರ್ಸ್ ಅನ್ನ ಹೊಂದಿರುವಂತದನ್ನ ತಾವು ಗಮನಿಸಬಹುದು. ಥ್ಯಾಂಕ್ ಯು. ಸೊ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದ್ರೆ ದಯವಿಟ್ಟು ಥ್ಯಾಂಕ್ಸ್ ಅಂತ ಹೇಳಿ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ
ಸೊ ಅದು ಒಂದು ಎನ್ಕರೇಜ್ ಮಾಡುತ್ತೆ, ಮೋಟಿವೇಶನ್ ಮಾಡುತ್ತೆ. ಸೊ ಮುಂದಿನ ದಿನಗಳಲ್ಲಿ ನಾವು ಲೈವ್ ಬಂದು ತರಗತಿಗಳನ್ನ ಮಾಡಬೇಕು ಅಂತ ಇದ್ದೀವಿ. ಸೊ ಇದೇ ರೀತಿಯಾದಂತಹ ಇನ್ಫಾರ್ಮೇಶನ್ ನಾವು ನಿಮ್ಗೆ ಕೊಡ್ತಾ ಹೋಗ್ಬೇಕು ಅಂತಂದ್ರೆ ತಮ್ಮ ಸಪೋರ್ಟ್ ನಮಗೆ ಖಂಡಿತವಾಗ್ಲೂ ಮುಖ್ಯ ಆಗುತ್ತೆ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಅನ್ಅಕಾಡೆಮಿ ಕರ್ನಾಟಕ PSC ಚಾನಲ್ ಏನಿದೆಯಲ್ಲ, ಇದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.